ಎಲ್ಲರಿಗೂ ತಂದೆಯ ದೇವನ ನಮ್ದು ನಮ್ಮ ರಕ್ಷಕರ ನೋಡೇನಾಗಿರಂತ ಯಸು ಕೃಷ್ಣ ಅಂದರು ಒಂದೇಗಳ ಸುತ್ತ ದೇವರೊಂದು ಕರ್ಣಿ ಕೃಪೆಯ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಕಿಗಳನ್ನ ಧ್ಯಾನ ಮಾಡೋದಕ್ಕೆ ದೇವ್ರು ಕೊಟ್ಟಂತ ಮಹಾಕೃಪೆಗಾಗಿ ದೇವ್ರಿಗೆ ಕೃತಜ್ಞತೆ ಇದ್ವಿ ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸೌರಗಳೇ ಕಳೆದ ಒಂದು ವಾರಗಳಲ್ಲಿ ನಾವು ಕ್ರಿಸ್ತನ ಎರಡನೇ ಒಂದು ಬರವಕೆ ಬಗ್ಗೆ ನಾವೇನ್ ಮಾಡಿದ್ರೆ ಕ್ಲೀನ್ ಆಗಿ ನೋಡಿದ್ರಿ ಅದ್ರಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ಕಳೆದ ವಾರದಲ್ಲಿ ಅವರು ಬರುವಂತ ಒಂದು ಆ ದಿನ ಯಾವ ಸಮಯದಲ್ಲಿ ಬಂದ್ರು ಅಂತ ನಾವೇನ್ ಮಾಡಿದ್ರಿ ಸತ್ಯವಾದಲ್ಲಿ ಮುಖಾಂತರ ನೋಡಿದ್ರಿ ಸೊ ಯಾರಿಗಾರ ಗೊತ್ತಿದ್ಯಾ ಯೇಸು ಕ್ರಿಸ್ತು ಯಾವಾಗ ಬಂದ್ರು ಅಂತ ಕಳೆದ್ ವಾರ ಯಾರಿಗೂ ಯಾರು ಉತ್ತರ ಹೇಳ್ತೀರಾ ನೋಡೋಣ ಇಲ್ಲಿ ಸುರೇಶ್ ಬದರ್ ಅನಿಲ್ ಬದರ್ ದೇವದನ್ ಬದರ್ ಮೋಹಂ ಬದರ್ ಹೇಳ್ರಿ ಉತ್ತರ ಕೊಡ್ರಿ ಪ್ರವಾದನೆಗಳ ಮೂಲಕ ಅವ್ರು ಬಂದ್ರ ಹೇಳಿ ನಮ್ಗೆ ಗೊತ್ತಾಗ್ತದೆ

ಉತ್ತರ ಕೊಡ್ಬೇಕು ಮುಂದಕ್ಕೆ ಹೋಗ್ಬೇಕು ಉತ್ತರ ಕೊಟ್ರೆ ಮುಂದಕ್ಕೆ ಹೋಗೋದು ಇಲ್ಲ ಟ್ರೈನ್ ಇಲ್ಲ ಇಂತಾಗ್ತದೆ ಇದೀರ್ ಲೈನ್ ಅಲ್ಲಿ ಮತ್ತೆ ಉತ್ತರ ಕೊಡಿ ಪ್ರಶ್ನೆಗೆ ಹದಿನೆಂಟು ಹದಿನೆಂಟು ನೂರ ಎಪ್ಪತ್ನಾಲ್ಕು ಸುರೇಶ್ ಬುದರ್ ನೀವೇನ್ ಹೇಳ್ತೀರಾ ಸುರೇಶ್ ಬುದರ್ ಕಲಸಿದೆ ಬ್ರೋ ಕಲಸಿದೆ ಉತ್ತರ ಕೊಡ್ರಿ ಹೇಳ್ರಿ ಲಾಸ್ಟ್ ಟೈಮ್ ನೋಡಲ್ಲ ಎಷ್ಟು ಯಾವ ವರ್ಷ ನೋಡಿದ್ದು ಏನ್ ಇಸವಿ ನೋಡಿ ನೋಟ್ಸ್ ಮಾಡ್ತೀರಾ ನೋಟ್ಸ್ ಕಡೆ ನೋಟ್ಸ್ ನೋಡಿ ಹೇಳಿ ಸೋನ್ ನೋಡಿ ಸೋನ್ ನೋಡಿ ಎಷ್ಟನೇ ಇಸ್ವಿ ನಾನು ಕಳೆದ ಕಳೆದ ವಾರ ಒಂದು ಪಟ್ಟಿನೇ ಕೊಟ್ಟಿದ್ನಲ್ಲ ಪಿ ಡಿ ಎಫ್ ಕಳಿಸಿದ್ನಲ್ಲ ಅನಿಲ್ ಬೃದರ್ ದೇವದನ್ ಬೃದರ್ ಎಷ್ಟನೇ ಇಸ್ವಿ ಸ್ವಲ್ಪ ಬರ್ತಂಗಾಗಿದೆ ಸರ್ ಹಾ ಸರಿ ಆಯ್ತು ಅನಿಲ್ ಬ್ರದರ್ ನೀವು ಹೇಳಿ ಅನಿಲ್ ಬದರ್ ಏನಪ್ಪಾ ಇಷ್ಟು ಮುಖ್ಯವಾಗಿರೋ ಡೇಟ್ ನ ಮರ್ತೋಗ್ಬಿಟ್ರಿ ಹೆಂಗೆ ಹಾ ಇಡೀ ಕ್ರೈಸ್ತ ಸಮುದಾಯನೇ ಅದಕ್ಕಾಗಿ ಕಾಯ್ಕೊಂಡು ಕೂತಿದವ್ರೆ ನೀವ್ ಆ ಡೇಟ್ ನ ಹಿಡಿದು ಕೂಡ ಮರ್ತೋಗ್ಬಿಟ್ರ ಹೇಗೆ ಅಂಗಡಿ ಇಡೀ ವಾರ ಏನ್ ಮಾಡಿಲ್ಲ ಯಾರು ತೆಗೆದು ಓದಿಲ್ಲ ಅಂತ ಅರ್ಥ ಹೋದ ಇಲ್ವ ಹಾ ಹೇಳ್ರಿ ಸುರೇಶ್ ಬದರ್ ನೋಡ್ಸಲ್ ಸಿಗ್ತಾ ಹ್ಮ್ ಸರಿ ಓಕೆ ನಾವು ಕಳೆದ ವರ್ಷ ಕಳೆದ ವಾರ ನೋಡಿದ ಸ್ವಲ್ಪ ಇಲ್ವಾ ಎಷ್ಟನೇ ಇಸ್ವಿ ಅಂತ ಸಾವಿರದ ಎಂಟುನೂರ ಎಷ್ಟು ಅನಿಲ್ ಬದರ್ಬದ ಅನಿಲ್ ಬದರ್ ಹೇಳಿ 84 84 74 74 74 ಅಯ್ಯೋ ಇದು ಹೇಳಕ್ ಯಾಕೆ ಇಷ್ಟ ಕಷ್ಟ ಪಡ್ತೀರಾ ಹಂಗಂದ್ರೆ ಎಲ್ಲಾ ಪಾಠ ಸುಮ್ನೆ ಈ ಕಿವಿನ್ ಕೇಳಕೊಂಡು ಆ ಕಿವಿನ್ ಬಿಡ್ತಾ ಇದೀರಾ ಹಾ ಹೌದಾ ಸರಿ ತೊಂದ್ರೆ ಇಲ್ಲ ಈ ವಾರ ದಯವಿಟ್ಟು ಓದಿ ಆಯ್ತಾ ಇವೆಲ್ಲ ತುಂಬಾ ಇಂಪಾರ್ಟೆಂಟು ಇಂಪಾರ್ಟೆಂಟ್ ಇದ್ರೆ ನಿಮ್ಗೆ ನಾವು ಹೇಳ್ತಾನೆ ಇರ್ಲಿಲ್ಲ ಓಕೆನಾ ಸರಿ ಒಂದೇ ಇಲ್ಲ ನೆಕ್ಸ್ಟ್ ವೀಕ್ ರಿವೈಸ್ ಮಾಡಿ ಇನ್ನೊಂದ್ಸತಿ ಕಳ್ಸಿ ಕೊಡ್ತೀನಿ ಆಯ್ತರ ಆ ಕಾಲುಗಡೆಯೇ ಒಂದ್ಸತಿ ಪಟ್ಟಿ ತೆಗೆದ್ಬಿಟ್ಟು ಹತ್ತು ನಿಮಿಷ ಕೆಲಸ ವಾಕ್ಯಗಳನ್ನ ಓದ್ಬಿಟ್ಟು ಕರೆಕ್ಟ್ ಅಂತ ನೀವು ಲೆಕ್ಕ ಹಾಕೊಳ್ಳಿ ನಿಮಗೆ ನೀವೇನ್ ಮಾಡಿ ಕ್ಲಾರಿಟಿ ತಂದ್ಕೊಳ್ಳಿ ಸೊ ನಾವು ನೋಡಿರೋ ಇಸ್ವಿ ಯಾವ್ದು ಅಂತಂದ್ರೆ ಸಾವಿರದ ಎಂಟುನೂರ ಎಪ್ಪತ್ತು ನಾಲ್ಕು ಅದರ ಸೊ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಇವತ್ತುಗೂ ಇವತ್ತು ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟು ವರ್ಷ ಆಯ್ತದ ನೂರ ಎಷ್ಟು ವರ್ಷ ಆಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತೆ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕಿಗೆ ಎಷ್ಟು ವರ್ಷ ವ್ಯತ್ಯಾಸ ಅಯ್ಯೋ ಏನಪ್ಪ ಮೊಬೈಲಾಗ ಕೆಳಗಡೆ ತಗೊಂಡು ಲೆಕ್ಕಾಕ್ರೆ ಮುಗಿದೋಯ್ತು ಲೆಕ್ಕಾಕರಿಗೆ ಜಲ್ದಿ ಎಷ್ಟಾಯ್ತು ಕ್ರಿಸ್ತನ ಬಂದು ನೂರ ಐವತ್ತು ವರ್ಷ ಆಯ್ತು ಅಂತ ನೋಡ್ತೀರಿ ಅದರ ಇವಾಗ ಕ್ರಿಸ್ತನ ಬಂದಿ ನೂರ ಐವತ್ತು ವರ್ಷ ಆಗಿದ ತಕ್ಷಣ ಯೇಸು ಕ್ರಿಸ್ತು ಬಂದಿದ ತಕ್ಷಣ ಮೊದಲು ಆಗ್ಬೇಕಾಗಿರೋ ಕೆಲಸ ಏನಪ್ಪಾ ಅಂತಂದ್ರೆ ಏನ್ರಿ ಸಭೆ ಏನಾಗ್ಬೇಕು ಎತ್ತ ಅಲ್ದಾರ ಸಭೆ ಏನಾಗಬೇಕು ಎತ್ತಲ್ಪಡಬೇಕು ಪಡಬೇಕು ಕ್ರಿಸ್ತನು ಏನು ಪರಲೋಕಕ್ಕೆ ಒಯ್ಯಲ್ ಪ್ರಕಾರ ಅದೇ ರೀತಿ ಸಭೆ ಕೂಡ ಏನಾಗಬೇಕು ಎತ್ತಲ್ಪಡಬೇಕು ಪಡಬೇಕು ಅದಕ್ಕೆ ರಾಪ್ಚರ್ ಅಂತ ಏನ್ ಮಾಡ್ತಾರೆ ಹಾ ರಾಪ್ಚರು ಮತ್ತೆ ಬ್ರದರ್ ಇವಾಗ ಏಸುಗುಸಲ್ಲಿ ಆಯ್ತು ಅಂದ್ರೆ ಯಾಕೆ ಇನ್ನೂ ರ್ಯಾಪ್ಚರ್ ಆಗಿಲ್ಲ ಅದರ ನಾವೇನ್ ಮಾಡೋಣ ಇವತ್ತು ರಾಪ್ಚರ್ ಬಗ್ಗೆ ನಾವೇನ್ ನಾವು ನೋಡೋಣ ಅದಕ್ಕೆ ರಾಪ್ಚರ್ ಬಗ್ಗೆ ಎಲ್ಲ ಕೊಟ್ಟಿದೆ ಅಂತಂದ್ರೆ ನೋಡಿ ಓದೋಣ ಮೊದಲನೇದಾಗೆ ಲುಕ ಹದಿನೇಳನೇ ಅಧ್ಯಾಯ ನಾಲ್ಕರಿಂದ ಮೂವತ್ತೇಳು ಓದಿ ಲುಕ ಹದಿನೇಳನೇ ಅಧ್ಯಾಯ ಮೂವತ್ನಾಲ್ಕರಿಂದ ಮೂವತ್ತ ಏಳು ಹ್ಮ್ ಓದ್ರಿ ಲೋಕ ಹದಿನಾಲ್ಕರಿ ಹದಿನೇಳನೇ ಅಧ್ಯಾಯ ನಾಲ್ಕರಿಂದ ಮೂವತ್ತೇಳು ಆ ರಾತ್ರಿಯಲ್ಲಿ ಒಂದೇ ಮಂಚದ ಮೇಲೆ ಇಬ್ಬರಿರುವರು ಒಬ್ಬನು ತೆಗೆದುಕೊಳ್ಳಲ್ಪಡುವನು ಮತ್ತೊಬ್ಬನು ಬಿಡಲ್ಪಡುವನು ಇಬ್ಬರು ಹೆಂಗಸರು ಒಂದೇ ಕಲ್ಲಲ್ಲಿ ಬೀಸುತ್ತಿರುವರು ಒಬ್ಬಳು ತೆಗೆದು ತೆಗೆದುಕೊಳ್ಳಲ್ಪಡುವಳು ಮತ್ತೊಬ್ಬಳು ಬಿಡಲ್ಪಡುವಳು ಅಂದನು ಆ ಮಾತಿಗೆ ಶಿಷ್ಯರು ಸ್ವಾಮಿ ಅದು ಎಲ್ಲಿ ಆಗುವುದು ಎಂದು ಕೇಳಲು ಆತನವರಿಗೆ ಏನ ಎಲ್ಲಿಯೋ ಅಲ್ಲಿ ಅದ್ದುಗಳು ಕೂಡುವು ಎಂದು ಉತ್ತರ ಕೊಟ್ಟನು ಏನ್ರಿ ಜನ ಮಲಗಿ ಒಬ್ಬರೆ ಬೀಸುವ ಒಂದು ಕಲ್ಲಲ್ಲಿ ಇಬ್ರು ಬ್ರಿಜನ ಹತ್ರ ಒಬ್ಬನ ಎತ್ಕೊಂಡ್ಬಿಡ್ತಾರೆ ವರ್ಲ್ದಲ್ಲಿ ಈ ಬ್ರಿಜನ ಹತ್ರ ಒಬ್ಕೊಂಬಿಡ್ತಾರೆ ನೋಡ್ರ ರ್ಯಾಪ್ಚರ್ ಅಲ್ವರ ಅದಿಗೆ ಏಸು ಗುಸ್ಸು ಎಣ್ಣೆ ಬರೀ ಬರ್ಬೇಕಾರೆ ರಾಪ್ಚರ್ ಆಗ್ತದೆ ಇಬ್ರು ಇರ್ತಾರೆ ಇಬ್ರು ಒಬ್ಬರು ನೆತ್ಕೊಂಡ್ಬಿಡ್ತಾರೆ ಯಾರಪ್ಪ ಒಬ್ರು ಅಂದ್ರೆ ಒಬ್ರು ಕ್ರೈಸ್ವರು ಕ್ರೈಸ್ತವ್ರು ಯಾರಿದ್ರು ಕ್ರೈಸ್ತವ್ ಎಲ್ಲ ಏನ್ ಪಕ್ಕ ಪಕ್ಕ ಹೋಗ್ ನಂಗೆ ಟಕಂತ ಏನ್ ಮಾಡ್ತಾರೆ ಪರ್ಲಕೆಗೆ ಕರ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅಲ್ದಾರ ಯಾಕೆಂತಂದ್ರೆ ಇಬ್ರು ಇರ್ತಾರೆ ಒಬ್ರು ನೆತ್ಕೊಂಡ್ಬಿಡ್ತಾರೆ ಒಬ್ರು ಎತ್ತಲ್ಪಡ್ತಾರೆ ಅದ್ಗೆ ಎಷ್ಟೋ ಜನ ತನ್ನ ಗಾಡಿ ಮನೆ ಹಾಕಿರ್ತಾರೆ ಓ ವಾರ್ನಿಂಗ್ ಕಾಶನ್ ಅಂತ ಹಾಕಿರ್ತಾರೆ ಏನಪ್ಪಾ ಅಂದ್ರೆ ರಾಪ್ಚರ್ ಆಗ್ಬೇಕಾರೆ ಈ ಒಂದು ಗಾಡಿಯಲ್ಲಿ ಡ್ರೈವರ್ ಇರೋದೆಲ್ಲ ಎಚ್ಚರಿಕೆ ಆಗಿರಿ ಮತ್ತೆ ಮಿಕ್ಕಿದ ಪ್ಯಾಸೆಂಜರ್ಸ್ ಗತಿ ಏನು ಯಾ ಪರವಾಗಿಲ್ಲ ಬಿಡೋ ಅವ್ರ ಗತಿ ಏನೋ ನಮ್ಗೆ ಅಂದ್ಬಿಟ್ಟು ಅವರು ಅಲ್ರ ಅದೇ ಯೋಚನೆ ಮಾಡಿಂತೀನಿ ಇದೇ ತರ ಹಿಂಗೆ ಆಗ್ಬಿಟ್ಟ ಅಂತಂದ್ರೆ ಏನ್ರಿ ಏರೋಪ್ಲೇನ್ ಹೋಗ್ತಾ ಇರ್ತಾರೆ ಏರೋಪ್ಲೇನಲ್ಲಿ ಪೈಲಟ್ ಕ್ರಿಶ್ಚಿಯನ್ಸ್ ಆಗಿದ್ದಿ ಮಿಗ್ದವ್ರು ಎಲ್ಲಾರು ಬೇರೆ ಅವರಾಗಿದ್ದ ಅಂತಂದ್ರೆ ಏನ್ರಿ ಆ ದೇವರು ಎರಡನೇವರು ಕೆಲ ಕ್ರಿಶ್ಚಿಯನ್ಸ್ನ ಡ್ರೈವರ್ನ ಪೈಲಟ್ ನ ಎತ್ಕೊಂಡ್ಬಿಟ್ಟಂದ್ರೆ ಪ್ಲೇನ್ ಇರೋ ಗತಿಗಳು ಏನು ಹಂಗಾರೆ ನೋಡೀನಿ ಎಲ್ಲಪ್ಪಾ ಅಂದ್ರೆ ಒಂದನೇ ಕುರಂತ ಎನ್ ಸಾರಿ ಒಂದನೇ ತೀಸಲು ನಾಲ್ಕನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳು ಒಂದನೇ ತೀಸಲು ಅನಿಕ ನಾಲ್ಕನೇ ಅಧ್ಯಾಯ ಹದಿನಾರು ಹದಿನೇಳು ಹದಿನೇಳ ಪ್ರಧಾನ ದೂತನ ಶಬ್ದದೊಡನೆಯು ದೇವರ ತುತುರಿ ದೊರೆಯೊಡನೆಯು ಆಕಾಶದಿಂದ ಇಳಿದು ಬರುವನು ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು ಆಗ ಕ್ರಿಸ್ತನಲ್ಲಿರುವಂತ ಸತ್ತವರು ಮೊದಲು ಎದ್ದು ಬರುವರು ಕರ್ತನ ಬರಿ ತಕ್ಷಣ ನೆಕ್ಸ್ಟ್ ಆಮೇಲೆ ಆಮೇಲೆ ತಿಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೆ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡಬೇಕು ನೋಡ್ರ ಹೀಗಾಗಿ ನಾವು ಹೀಗಾಗಿ ಓದುವ ಹೀಗಾಗಿ ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿ ನೋಡ್ರ ಅದಾಗಿದ್ಮೇಲೆ ಏನ್ರಿ ಬದುಕುಳದಿರ ನಾವು ಏನ್ರಿ ಕರ್ತನ ಸಂಗಡ ಏನ್ರಿ ಮೇಘರೂಡನಾಗಿ ಎಂತ್ರಿ ಆ ಒಯ್ಯಲ್ಪಡ್ವು ಅದರ ಸೊ ಇನ್ನಕ್ಕೆ ಕ್ರಿಸ್ತೊಂದಿಗೆ ಏನಾಗ್ತಿರಿ ಹಂಗೇ ಇರ್ತೀರಿ ಅಂತಬಿಟಲ್ವಾರ ಸದಿ ನೋಡ್ಬೇಕಾದ್ರೆ ಒಯ್ಯಲ್ಪಡೋದು ಪಕ್ಕ ಎಂತ್ರಿ ಒಯ್ಯಲ್ಪಡೋದು ಅಂದ್ರ ಒಬ್ಬರು ನಾ ಒಯ್ತಾರೆ ಒಬ್ಬರನ್ನ ಏನು ಮಾಡ್ತಾರೆ ಬಿಟ್ಬಿಡ್ತಾರೆ ಅಂದ್ರ ಸದಿ ನೋಡ್ಬೇಕಾರೆ ಇದು ಎಷ್ಟು ಫಾಸ್ಟ್ ಆಗಿ ಒಯ್ ಒಯ್ಯಲ್ಪಡ್ತಾರೆ ಎಷ್ಟು ವೇಗವಾಗಿ ತಗೊಂತಾರೆ ಅಂತ ನೋಡ್ಬೇಕ್ರೆ ಒಂದನೇ ಕುರಿತದಲ್ಲಿ ಹೇಳ್ತಾರೆ ಓದ ನೋಡಿದ್ರೆ ಒಂದನೇ ಕುರಿಂತ ಹದಿನೈದನೇ ಅಧ್ಯಾಯ ಒಂದನೇ ವಾಕ್ಯೆರಡುರಿ ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ ಆದರೆ ಕಡೆ ತುತ್ತುರಿಯ ಆಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯೋದಷ್ಟೊಳಗಾಗಿ ಮಾರ್ಪಡಬೇಕು ತುತ್ತುರಿಯು ಓದಲಾಗಿ ಸತ್ತರವು ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು ನಾವು ಮಾರ್ಪಡಬೇಕು ನೋಡ್ರ ಸರ್ ಹೇಳ್ಬೇಕಾದ್ರೆ ಏನಂತಾರೆ ರೆಪ್ಪೆ ಬರೆಯೋ ವರ್ಷದಲ್ಲಿ ಏನಾಗ್ತೀನಾವಲ್ಲ ಮಾರ್ಪಾಡಾಗ್ಬಿಡ್ತೀವಿ ಅಂದ್ರ ಈ ಒಂದು ಏನ್ರಿ ನಿರ್ಲಯತ್ವವು ಏನ್ರಿ ಹ ಏನ್ರಿ ಇದೇನ್ ಮಾಡ್ತಾರೆ ಅಂತ ಅಲ್ಲಿ ಅದೇ ನಿರ್ಲಯತ್ವನ ಧರ್ಸ್ಕೊಂತದೆ ಅಂತ ಬಿಟ್ಟಿರ್ತಾರ ಹಂಗ ಹೇಳಿದ್ರೆ ರೆಪ್ಪೆ ಬರೋದಷ್ಟ ಏನಾಗ್ಬಿಡ್ತಾರೆ ನಂಗೆ ಹಂಗೆ ಮಾರ್ಪಾಡಾಗಿ ಏನ್ ಬಿಡ್ತಾರೆ ಹಂಗೆ ಪಕ್ಕ ಅಂತ ಏನಾಗ್ಬಿಡ್ತೀರಿ ಒಯ್ಲಿ ಬಿಡ್ತೀವಿ ಯಾರ ಈ ಶರೀರದಲ್ಲಿ ಇರ್ತೀರಿ ಯೇಸಗು ಎಡೆ ಬರೀ ಬರೀ ತಕ್ಷಣ ರೆಪ್ಪೆ ಬಡಿಯೋ ಷತ್ ಏನಾಗ್ಬಿಡ್ತೀರಿ ಹಂಗೆ ಹಂಗೆ ಮಾರ್ಪಾಡಾಗಿ ಈ ಒಂದು ಶರೀರನ ಬಿಟ್ಬಿಟ್ಟು ತಕ್ಕಂತ ಆತ್ಮಿಕ ಶರೀರ ದರ್ಚ್ಕೊಂಡು ಹಂಗೇನ್ ಮಾಡ್ಬಿಡ್ತೀವಿ ನಾವು ಸದಾಕಾಲ ಕರ್ತನೊಂದಿಗೆ ಒಯಲ್ ಪಡ್ತೇವೆ ಇನ್ನು ಮುಂದಕ್ಕೆ ಕರ್ತನೊಂದಿಗೆ ಏನು ಮಾಡ್ತೀವಿ ಹಂಗೇ ಇರ್ತೀರಿ ಅಂತ ಮಾಡಂದ್ರ ಮತ್ತೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ಯೋಚನೆ ಮಾಡಿರ್ತೀನಿ ಏನ್ರಿ ನಾವು ಹಿಂಗೆ ಇದೇ ದೇಹ ದೇಹದಲ್ಲಿ ಒಯಲ್ ಪಡ್ಬೋದಾ ಹಿಂಗೆ ಇದೇ ದೇಹದಲ್ಲಿ ಪರ್ಲಕ್ಕ ಹೋಗ್ಬೋದಾ ಅಂತ ಮಾಡ್ಬೇಕಾರೆ ಏನ್ರಿ ಈ ದೇಹದಲ್ಲಿ ಪರ್ಲಕ್ಕ ಹೋಗಕ್ಕೆ ಸಾಧ್ಯ ಇಲ್ಲ ಅಂದ್ರ ಯಾಕಪ್ಪ ಅಂತಂದ್ರೆ ಏನ್ರೀ ರಕ್ತ ಮಾಂಸವು ಪರ್ಲಕ್ಕ ಏನಾಗಲ್ಲ ಬಾಧ್ಯವಾಗದಿಲ್ಲ ಅದ್ರಲ್ಲಿ ಐವತ್ತನೇ ವಾಕ್ಯ ಒಂದನೇ ಕುರಿ ಅಂತ ಹದಿನೈದನೇ ಅಧ್ಯಾಯ ಐವತ್ತನೇ ವಾಕ್ಯ ಸಹೋದರರೇ ನಾನು ಹೇಳುವುದೇನೆಂದರೆ ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ ನೋಡ್ರ ಅದಿಗೆ ನೋಡ್ಬೇಕಾದ್ರೆ ರಕ್ತ ಮಾಂಸ ಪರಲೋಕ ರಾಜ್ಯಕ್ಕೆ ಬಾಧ್ಯವಾಗುದಿಲ್ಲ ಲಯವಾಗುವಂತದ್ದು ಎಂದ್ರೆ ನಿರ್ಲಯತ್ವನ ಇದ್ ಮಾಡಕ್ಕೆ ಸಾಧ್ಯ ಇಲ್ಲ ಅದರ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ನಾವು ಈ ಒಂದು ಶರೀರದಲ್ಲಿ ಒಯಲ್ಪಡೋದಿಕ್ಕೆ ಸಾಧ್ಯನೇ ರೀ ಈ ಶರೀರನ ಏನ್ ಮಾಡ್ಬೇಕು ಬಿಡ್ಬೇಕು ನಾವು ಅದರ ಈ ಶರೀರನ ಬಿಟ್ರೇನೆ ಆತ್ಮೀಕ ಶರೀರದಲ್ಲೇ ಪರ್ಲಕಕ್ಕೆ ಹೋಗೋದಿಕ್ಕೆ ಸಾಧ್ಯ ಸಿಂಗ್ ಸಿಂಗೋದ್ರು ಪರ್ಲಕಕ್ಕೆ ಇದೇ ಶರೀರದಲ್ಲಿ ಹೋದ್ರ ಮಾಂಸಿಕ ಶರೀರದಲ್ಲಿ ರೀ ಮಾಂಸಿಕ ಶರೀರ ಬಿಟ್ಟು ಆತ್ಮೀಕ ಶರೀರದಲ್ಲಿ ಹೋಗಿರೋ ಮತ್ತೆ ನಾವ್ ಯಾರೋ ಪರ್ಲಕ ಬೇಕಾನೆ ಹೆಂಗ್ ಬೇಕು ಆತ್ಮೀಕ ಶರೀರದಲ್ಲಿ ಬೇಕು ಮತ್ತೆ ಈ ಆತ್ಮೀಕ ಶರೀರ ಹೆಂಗೆ ಎಷ್ಟು ಏನ್ರಿ ಪಕ್ಕಂತ ಹಂಗೆ ಪಕ್ಕಂತ ದೇವ್ರು ಕೊಟ್ಬಿಡ್ತಾರ ಏನಿದು ಅಲ್ವರಾ ಅದಕ್ಕೆ ಆ ಪೋಸ್ಟ್ಲು ಪೌಲ್ ಏನ್ ಮಾಡ್ತಾರೆ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಏನಂತಂದ್ರೆ ನಾನ್ ನಿಮ್ಗೆ ಏನು ಮಾಡ್ತೀನಿ ಒಂದು ರಹಸ್ಯವನ್ನು ಹೇಳ್ತೀನಿ ಏನಪ್ಪಾ ಹೇಳ್ತೀನಿ ರಗಸ್ಯ ಅಂತಂದ್ರೆ ನಾವೆಲ್ಲರೂ ಏನು ಏನ್ ಮಾಡೋದಿಲ್ಲ ನಿದ್ರೆ ಹೋಗೋದಿಲ್ಲ ಕಡೆಯೇ ತುತ್ತೂರಿ ಉದ್ಬೇಕಾರೆ ಅಂತ ಹೇಳ್ತಾರೆ ಇದೇನಿದು ಕಡೆ ತುತ್ತೂರಿ ಊದ್ಬೇಕಾರೆ ಇದೇ ನಿದ್ರೆ ಹೋಗೋದಿಲ್ಲ ಅಂತ ಹೇಳ್ತಾರೆ ತುತ್ತೂರಿ ಅದರ ಬೈಬಲ್ ನಮ್ಗೆ ಗೊತ್ತು ಚೆನ್ನಾಗೆ ತುತ್ತೂರಿ ಬಗ್ಗೆ ಮಾತಾಡ್ತಾರೆ ಬೈಬಲ್ ಎಷ್ಟು ತುತ್ತೂರಿ ಬಗ್ಗೆ ಮಾತಾಡ್ತಾರೆ ಪ್ರಕಟಣೆ ಪುಸ್ತಕದಲ್ಲಿ ಎಷ್ಟು ತುತ್ತುರಿ ಬಗ್ಗೆ ಮಾತಾಡ್ತಾರೆ ಬೈಬಲ್ ಸತ್ಯವೇದಲ್ಲೇ ಪ್ರಕಟಣೆ ಪುಸ್ತಕದಲ್ಲಿ ಏಳು ತುತ್ತುರಿಗಳು ನಲ್ಲರ ಓದಿ ನಿಂತಿನ ಪ್ರಕಟಣೆ ಎಂಟನೇ ಅಧ್ಯಾಯ ಎರಡನೇ ವಾಕ್ಯ ಪ್ರಕಟಣೆ ಎಂಟನೇ ಅಧ್ಯಾಯ ಎರಡನೇ ವಾಕ್ಯ ಆಗ ದೇವರ ಸನ್ನಿಧಿಯಲ್ಲಿ ನಿಂತಿರುವ ಏಳು ಮಂದಿ ದೇವದೂತನನ್ನು ಕಂಡನು ಅವರಿಗೆ ಏಳು ತುತ್ತೂರುಗಳು ಕೊಡಲ್ಪಟ್ಟಿವೆ ನೋಡ್ರ ಆ ಏಳು ಮಂದಿ ದೇವದೂತರಿಗೆ ಏಳು ತುತ್ತೂರಿ ಕೊಡಲ್ಪಟ್ಟಂತೆ ಒಂದೊಂದು ಸಭೆಗೆ ಒಬ್ಬ ದೂತ ಒಂದು ತುತ್ತೂರಿ ಏನ್ ಮಾಡ್ತಾ ಇದ್ರೆ ಓದ್ತಾ ಓದ್ರಂತೆ ಸರಿ ಅಂದ್ರೆ ಈ ಕಡೆ ತುತ್ತುರಿ ಅಂದ್ರೆ ಯಾವ್ದು ಅದೇ ಏಳನೇ ತುತ್ತುರಿ ಅಂಗ್ರೆ ಏಳನೇ ತುತ್ತುರಿಲ್ ಏನಾಗ್ಬೇಕು ಅದನ್ನ ಹೇಳೋದು ನಾ ನಿಮ್ಗೆ ಏನ್ ಮಾಡ್ತೀವ್ ರಹಸ್ಯವನ್ನು ಹೇಳ್ತೀನಿ ನಾವೆಲ್ಲರೂ ಏನಾಗದಿಲ್ವಂತೆ ನಿದ್ರೆ ಹೋಗುದಿಲ್ಲ ಅಂತ ಕಡೆ ತುತ್ತುರಿ ಏನದು ಅಲ್ವರಾ ನೋಡಿ ನಾವು ಸಭೆಗಳಿಗೆ ಹೇಳ್ಬೇಕಾದ್ರೆ ಏಳು ಸಭೆಗಳ ಬಗ್ಗೆ ಪ್ರಕಟಣೆ ಪುಸ್ತಕ ಏನ್ ಮಾಡ್ತೀನಿ ನಾವು ಕೊಡ್ತೀರಿ ಅಲ್ವ ಮೊದಲನೇ ಸಭೆ ಬಗ್ಗೆ ಒಂದು ಹೇಳ್ತಾರೆ ಎರಡನೇ ಸಭೆ ಬಗ್ಗೆ ಹೇಳ್ತಾರೆ ಮೂರನೇ ಬಗ್ಗೆ ಹೇಳ್ತಾರೆ ನಾಲ್ಕನೇ ಬಗ್ಗೆ ಹೇಳ್ತಾರೆ ಐದನೇ ಬಗ್ಗೆ ಹೇಳ್ತಾರೆ ಆರನೇ ಬಗ್ಗೆ ಹೇಳ್ತಾರೆ ಅಲ್ವ ಅದರಲ್ಲಿ ಏನ್ರಿ ಒಂದು ಸಭೆ ಬಗ್ಗೆ ಹೇಳ್ಬೇಕಾರೆ ಈಗೋ ನಾನು ಬೇಗನೆ ಏನ್ ಮಾಡ್ತೀನಿ ಬರ್ತೀನಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಎಲ್ಲಿ ಹೇಳ್ತಾರೆ ಅಂದ್ರೆ ಎಷ್ಟನೇ ಸಭೆಗೆ ಅಂದ್ರೆ ಪ್ರಕಟಣೆ ಮೂರನೇ ಅಧ್ಯಾಯದಲ್ಲಿ ಪ್ರಕಟಣೆ ಮೂರನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಓದೋಣ ಅಂತೀನಿ ಆರನೇ ಸಭೆಗೆ ಏನ್ ಅಂತೀನಿ ಆ ಓದಿಂತೀನಿ ಬೇಗನೆ ಬರುತ್ತೇನೆ ಹ್ಮ್ ನಿನಗಿರುವುದನ್ನು ಹಿಡಿದುಕೊಂಡಿರು ನಿನ್ನ ಜಯಮಾಲೆಯನ್ನು ಯಾರು ಅಪರಿಸಬಾರದು ನೋಡ್ರ ಇದು ಆರ್ದೇ ಸಭೆಗೆ ಆರ್ದ್ಯ ಸಭೆಗೆ ಬೇಗನೆ ಬರ್ತೀನಿ ಅಂತ ಹೇಳ್ತಾರೆ ಆದ್ರೆ ಏಳನೇ ಸಭೆಗೆ ನೋಡ್ಬೇಕ್ರಿ ಅಂತ ನೋಡ್ರಿ ಏನ್ ಹೇಳ್ತಾರೆ ಯೇಸು ಕ್ರಿಸ್ತನು ಬೇಗನೆ ಬರ್ತೀನಿ ಅಂತ ಹೇಳಲ್ಲ ಈಗೋ ಬಂದಿದೀನಿ ಅಂತ ಹೇಳ್ತಾರೆ ಇಲ್ಲಿ ಇಪ್ಪತ್ತನೇ ವಾಕ್ಯ ಓದಿ ಬಂದ್ರೆ ಅದಲ್ಲೇ ಪ್ರಕಟಣೆ ಮೂರು ಇಪ್ಪತ್ತು ದೇವರು ದೇವರ ಕಡೆಗೆ ತಿರುಗಿಕೋ ಈಗ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವನು ಅವನು ನನ್ನ ಸಂಗಡ ಊಟ ಮಾಡುವನು ನೋಡ್ರ ಈಗೋ ಬಾಗಲೀ ನಿಂತೇನ್ ಮಾಡ್ತಾ ಇದ್ದೀನಿ ತಡ್ತಾ ಇದ್ದೀನಿ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಯೇಸು ಕ್ರಿಸ್ತು ಏಳನೇ ತುತ್ತುರಿ ಓದ್ಬೇಕಾರೆ ಆಲ್ರೆಡಿ ಅವ್ರ ಏನಾಗಿರ್ತಾರೆ ಬಂದಿರ್ತಾರೆ ಅಂತ ಅರ್ಥ ಅಂದ್ರೆ ಇದೇ ಕೊನೆ ತುತ್ತುರಿ ಕಡೆಯ ತುತ್ತುರಿ ಕಡೆ ತುತ್ತುರಿ ಓದಬೇಕ್ರೆ ಆಲ್ರೆಡಿ ಜೀನ್ಸ್ ಎಷ್ಟು ಚೆನ್ನಾಗಿರ್ತಾರೆ ಬಂದೇ ಈಗೋ ಬಾಗಿಲು ಬಳಿ ನೀತೇನ್ ಮಾಡ್ತಾರೆ ತಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅಲ್ವರಾ ಅದಕ್ಕೆ ನೋಡ ನೋಡಿದ್ರಿ ಏಳನೇ ತುತ್ತುರಿ ಓದ್ಬೇಕಾರೆ ಏನಾಯ್ತು ಅಂತಂದ್ರೆ ಎಲ್ಲಾ ಲೋಕದ ರಾಜ್ಯಾಧಿಕಾರಗಳು ಕ್ರಿಸ್ತನ್ಗೆ ಟ್ರಾನ್ಸ್ಫರ್ ಆಯ್ತಂತೆ ಅಲ್ಲರ ಓದ ನೋಡಿ ಪ್ರಕಟಣೆ ಹನ್ನೊಂದನೇ ಅಧ್ಯಾಯ ಹದಿನೈದನೇ ವಾಕ್ಯ ಪ್ರಕಟಣೆ ಹನ್ನೊಂದನೇ ಅಧ್ಯಾಯ ಹದಿನೈದನೇ ವಾಕ್ಯ ಏಳನೇ ದೇವದೂತನು ತುತ್ತುರಿ ಧ್ವನಿ ಆಗ ಪರಲೋಕದಲ್ಲಿ ಮಹಾ ಶಬ್ದಗಳುಂಟಾಗಿ ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು ನೋಡ್ರ ಏನ್ರಿ ಏಳನೇ ತುತ್ತುರಿ ಓದ್ಬೇಕಾದ್ರೆ ಅಂದ್ರೆ ಏನ್ ಮಾಡ್ಕೊಳಿ ಕೊನೆಯೇ ತುತ್ತುರಿ ಓದ್ಬೇಕಾರೆ ಲೋಕ ರಾಜಾಧಿಕಾರ ಅಲ್ಲ ಕ್ರಿಸ್ತನ ಏನಾಯ್ತಂತೆ ತನ್ನ ಅಭಿಷಕ್ತನಿಗೂ ಅಲ್ವರ ಏನ್ ಉಂಟಾಯ್ತು ಅಂತ ಅನ್ಬೇಕ್ರೆ ಸಭೆಗೆ ಮತ್ತೆ ಕ್ರಿಸ್ತನಿಗೆ ಏನಾಯ್ತದೆ ಅಧಿಕಾರನೆಲ್ಲ ದೇವ್ರ ಏನ್ ಮಾಡ್ತಾನೆ ಕೊಟ್ಟಿರತ್ತ ಯಾಕಪ್ಪ ಅಂದ್ರೆ ಅದೇ ಕೃಷ್ಣ ರಾಜರದ ಆಡಳಿತ ಅಂದ್ರೆ ಯೇಸು ಕ್ರಿಸ್ತು ಏಳನೇ ತುತ್ತುರಿ ಊದ್ಬೇಕಾರೆ ಏನಾಗಿರ್ತಾರೆ ನೋಡಿಯ ಅವ್ರು ಬಂದಿರ್ತಾರೆ ಅಂತ ಅರ್ಥ ಅದನ್ನೇ ಏನ್ ಹೇಳೋದು ಏನ್ರಿ ಆಪೋಸ್ಲು ಪೌಲ್ ಹೇಳೋದು ಕಡೆಯೇ ತುತ್ತುರಿ ಊದ್ಬೇಕಾರೆ ಆಗ್ತಾರೆ ಅಂತ ಒಂದನೇ ಒಂದೇ ತಿಳ್ಸಿಕ್ಕ ನಾಲ್ಕು ಹದಿನಾರಲ್ಲಿ ಏನ್ ತೋತ್ರಿ ಕರ್ತನೋ ತಾನೇ ಏನ್ ಮಾಡ್ತಾನೆ ಆಜ್ಞಾ ದೋಷನೆ ಬರ್ತಾನೆ ಪ್ರಧಾನ ದೂತನ ಶಬ್ದದೊಡನೆ ಬರ್ತಾರೆ ಆಮೇಲೆ ತುತ್ತುರಿಯ ಧ್ವನಿಯೊಡನೆ ಬರ್ತಾರೆ ಯಾ ತುತ್ತುರಿ ಏಳನೆಯ ಒಂದು ತುತ್ತುರಿ ಏಳನೇ ಸಭೆ ಇರುವಂತಹ ಕಡೆಯ ತುತ್ತುರಿಯ ಧ್ವನಿಯಲ್ಲಿ ಏನ್ ಮಾಡೋದು ಕ್ರಿಸ್ತನು ಬರೋದು ಈ ತುತ್ತೂರಿ ಅಂತಂದ್ರೆ ನೇರವಾಗಿರೋ ತುತ್ತುರಿ ಅಲ್ಲರು ಯೇಸುಕು ಅಂತ ಪರದಕ್ಕೆ ಊತ್ಕೊಂಡ್ ಬರಲ್ಲ ತುತ್ತೂರಿ ಅಂದ್ರೆ ಸತ್ಯ ಅರ್ಥಗಳು ಅದನ್ನ ಬರುವಂತ ದಿನ ನಾವ್ ಏನ್ ಮಾಡೋದ ನೋಡೋಣ ಅಂದ್ರೆ ಏಳನೇ ಸಭೆ ಕಾಲದಲ್ಲಿ ಯೇಸುಕು ಚೆನ್ನಾಗಿರ್ತಾರೆ ಆಲ್ರೆಡಿ ಬಂದಿರ್ತಾರಂತೆ ಆ ಸಮಯದಲ್ಲಿ ಒಂದು ರಹಸ್ಯವನ್ನು ನಿಮ್ಗೆ ಏನ್ ಮಾಡ್ತೀನಿ ಹೇಳ್ತೀನಿ ಅಂತ ಹೇಳ್ತಾರೆ ಅಪೋಸ್ಟ್ ಲಿಪ್ ಏನಪ್ಪ ರಹಸ್ಯ ಅಂತಂದ್ರೆ ಇವಾಗ ಓದಿ ಓದನ ಎಲ್ಲಿ ಒಂದನೇ ಕುರಿ ಅಂತ ಹದಿನೈದನೇ ಅಧ್ಯಾಯ ಐವತ್ತೊಂದು ಒಂದನೇ ಕುರಿತ ಹದಿನೈದು ಐವತ್ತೊಂದು ಓದಿ ಹೋದ್ರಿ ಒಂದನೇ ಕುರಿತ ಹದಿನೈದು ಐವತ್ತೊಂದು ಹ್ಮ್ ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ಹೇಳುತ್ತೇನೆ ನೀವೆಲ್ಲರೂ ನಿದ್ರೆ ಹೋಗುವುದಿಲ್ಲ ಆದರೆ ಕಡೆ ತುತ್ತುರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟೊಳಗಾಗಿ ಮಾರ್ಪಾಡ್ಬೇಕು ಓಕೆ ಸೊ ಏನ್ ಹೇಳ್ತಾರೆ ಅಂದ್ರೆ ನಾವೆಲ್ಲಾರು ಏನಾಗಲ್ಲ ನಿದ್ರೆ ರಹಸ್ಯ ಹೇಳ್ತೀನಿ ಅಂತ ಹೇಳ್ತಾರೆ ಹೇಳ್ಬಿಟ್ಟು ಫಸ್ಟ್ ಏನತ್ತ ಮಾತ್ರೆ ನಾವೆಲ್ಲಾ ರಹಸ್ಯದಲ್ಲಿ ಒಂದ್ ಹೇಳ್ತೀನಿ ನಾವೆಲ್ಲ ನಿದ್ರೆ ಹೋಗೋದಿಲ್ಲ ಅಂತ ಹೇಳ್ತೀವಿ ಯಾವಾಗಪ್ಪ ನಿದ್ರೆ ಹೋಗೋದಿರ ಅಂದ್ರೆ ಏನ್ರಿ ಕಡೆ ತುತ್ತುರಿ ಧ್ವನಿ ಆಗುವಾಗ ರೆಪ್ಪೆ ಬರೆಯಷ್ಟೊತ್ತಲ್ಲಿ ನಾವೆಲ್ಲ ಏನಂತೀರಿ ಮಾರ್ಪಾಡಾಗ್ತೀನಿ ಅಂತ ಹೇಳ್ತಾರೆ ಇದೇ ಇದು ಕತ್ ಕಡೆ ತುತ್ತಿಗೂ ನಿದ್ರೆಗೂ ಏನ್ ಕೇಳ್ತಾರೆ ಇದು ಅಂದ್ರೆ ನಿದ್ರೆ ಅಂದ್ರೆ ಏನು ಬೈಬಲ್ ಫಸ್ಟ್ ಟೈಮ್ ಮಾಡಕ್ ನಾವು ನಾವು ಓದ್ಬೇಕಂದ್ರೆ ನಿದ್ರೆ ಏನೋ ಬೈಬಲ್ ಅಲ್ಲಿ ಬೈಬಲ್ ನಿದ್ರೆ ಕಂಪೇರ್ ಮಾಡ್ತಾರೆ ಎಸ್ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ನಾವು ಓದ ನೋಡಿದ್ರಿ ಎಲ್ಲಪ್ಪ ಅಂದ್ರೆ ಆ ಯೋಹನ ಹನ್ನೊಂದನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಓದಿ ಯೋಹನ ಹನ್ನೊಂದನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಅದಕ್ಕೆ ಶಿಷ್ಯರು ಸ್ವಾಮಿ ಅವನು ನಿದ್ರೆ ಮಾಡುತ್ತಿದ್ದರೆ ಸ್ವಸ್ಥನಾಗುವನು ಅಂದರು ಹನ್ನೆರಡನೇ ವಚನ ಅದಕ್ಕೆ ಶಿಷ್ಯರು ಸ್ವಾಮಿ ಅವನು ನಿದ್ರೆ ಮಾಡುತ್ತಿದ್ದರೆ ಸ್ವಸ್ಥನಾಗುವನು ಅಂದನು ಅಂದರು ಯೇಸು ಅವನ ಮರಣವನ್ನು ಸೂಚಿಸಿ ಅದನ್ನು ಹೇಳಿದ್ದನು ಆದರೆ ಅವರು ನಿದ್ರೆಯ ವಿಶ್ರಾಂತಿಯನ್ನು ಕುರಿತು ಹೇಳುತ್ತಾನೆಂದು ನೆನೆಸಿದರು ಹ್ಮ್ ಸ್ಪಷ್ಟವಾಗಿ ಅವರಿಗೆ ನಾನು ಅಲ್ಲಿ ನಾನು ಅಲ್ಲಿ ಇಲ್ಲದೆ ಇದ್ದದಕ್ಕೆ ನಿಮ್ಮ ನಿಮಿತ್ತ ಸಂತೋಷ ಪಡುತ್ತೇನೆ ಯಾಕಂದ್ರೆ ಮಾರ್ಗವಾಯ್ತು ನೋಡ್ರ ಅಲ್ಲಿ ಹೇಳ್ತಾರೆ ಲಾಜ್ ಏನ್ ಮಾಡ್ತಾ ಇದ್ದಾರೆ ನಿದ್ರೆ ಹೋಗ್ತಾ ಇದಾರೆ ಅಂತ ಹೇಳ್ತಾರೆ ಅಂದ್ರೆ ಅವಾಗ ಶಿಷ್ಯರು ತಿಳ್ಕೊಂಡ್ಬಿಡ್ತಾರೆ ಒಳ್ಳೇದಲ್ವಾ ಹಾಗಾದ್ರೆ ಅವ್ರು ನಿದ್ರೆ ಹೋದ್ರೆ ಜಲ್ದಿ ಹುಷಾರಾಗಿ ವಾಪಸ್ ಬರ್ತಾರೆ ಅಂತ ಬಿಟ್ಟದ್ರ ಅದಕ್ಕೆ ಏಸು ಕೃಷಿ ಹೇಳ್ತಾರೆ ಲಾಜು ಏನಾಗಿದ್ದಾನೆ ಹ ಸತ್ತೋಗಿದ್ದಾರೆ ಅಂತ ಹೇಳ್ತಾರೆ ಅಲ್ವರ ಅಂದ್ರೆ ಸತ್ತೋಗ್ಬಿಟ್ಟು ಲಾಜುರಸ್ ಎಲ್ಲಿದ್ರು ಸಮಾಧಿ ಎಸ್ ಸಮಾಧಿಲಿ ಇದ್ರು ಹೌದರಾ ಸಮಾಧಿಲಿ ಏನ್ ಮಾಡಿದ್ರು ಮಲಿಸಿದ್ರು ಅಲ್ದರ ಅದಕ್ಕೆ ಯೇಸ ಕಸ ಹೇಳ್ತಾರೆ ಲಾಜುರೋಸು ಸತ್ತೋಗಿರೋದು ಒಳ್ಳೇದು ನಾನು ಹೋಗಿ ಏನ್ ಮಾಡ್ತೀನಿ ಅವನ್ನ ಎಬ್ಬಸ್ತೀನಿ ಎಲ್ಲಿಂದ ಎಬ್ಬಸ್ತೀನಿ ನಿದ್ರೆಯಿಂದ ಎಬ್ಬಸ್ತೀನಿ ಅಂತ ಹೇಳ್ತಾಂಗ್ ನಿದ್ರೆ ಅಂತ ಹೇಳ್ಬೇಕ ಇಲ್ಲಿ ಯಾವ್ದಕ್ ಕಂಪೇರ್ ಮಾಡ್ತಾ ಇದಾರೆ ಅಂತಂದ್ರೆ ಮರಣ ಹೊಂದಿ ಸಮಾಧಿಯಲ್ಲಿ ಕ್ರಿಸ್ತನು ಬರುವ ತನಕ ವೇಟ್ ಮಾಡ್ತಾರ ಗೊತ್ತಾ ಆ ಕಂಪ್ಲೀಟ್ ಪ್ರೊಸೀಜರ್ಗೆನೆ ಬೈಬಲ್ ನಿದ್ರೆ ಅಂತ ಏನ್ ಮಾಡೋದ್ ಹೇಳೋದು ಅಲ್ಲವರು ಅದಕ್ಕೆ ಹೇಳ್ತಾ ಉಳ ಯು ಕಸ್ ಹೇಳ್ತಾರೆ ಅವ್ನು ನಿದ್ರೆ ಹೋಗ್ತಾ ಇದ್ದಾನೆ ನಾನು ಆಗ ಏನ್ ಮಾಡ್ತೀನಿ ಎಬ್ಬಿಸ್ತೀನಿ ಅಂದ್ರೆ ಅವ್ನು ಸತ್ತೋಗ್ಬಿಡ್ತಾನೆ ಬರೀ ಸಾವು ಮಾತ್ರ ಹೇಳ್ತಾ ಇಲ್ಲ ಸತ್ತೋಗಿ ಸಮಾಧಿಯಲ್ಲಿ ಇಡಲ್ಪಟ್ಟಿದ್ದಾನೆ ನಾನು ಅಲ್ಲಿ ಹೋಗೋ ತನಕ ಅವ್ನು ವೇಟ್ ಮಾಡ್ತಾ ಇದ್ದಾನೆ ನಾನು ಅಲ್ಲಿ ಹೋಗಿದ್ಮೇಲೆ ಅವನ್ ಏನ್ ಮಾಡ್ತೀನಿ ನಿದ್ರೆಯಿಂದ ಎಬ್ಬಸ್ತೀನಿ ಅಂತಂದ್ರ ಅಂದ್ರೆ ನಿದ್ರೆ ಏನಪ್ಪಾ ಅರ್ಥ ಅಂತಂದ್ರೆ ಏನ್ರಿ ಅಲ್ಲಿ ಸತ್ತೋಗಿ ಮರಣದಲ್ಲಿ ಕಾದುಕೊಂಡಿರೋದಿಕ್ಕೇ ನಿದ್ರೆ ಅಂತ ಏನ್ ಮಾಡೋದಲ್ಲೇ ಸತ್ಯವೇದ್ರೆ ಹೇಳೋದು ಅಲ್ವ ಅದಕ್ಕೆ ಅಪೋಸ್ಟ್ಲು ಪೋಲ್ ಏನಪ್ಪಾ ಹೇಳ್ತಾರ ನಾನ್ ನಿಮ್ಗ ಏನ್ ಮಾಡ್ತೀನಿ ರಹಸ್ಯಾನು ಹೇಳ್ತೀನಿ ನಾವೆಲ್ಲಾ ಏನಾಗೋದಿಲ್ಲ ನಿದ್ರೆ ಹೋಗೋದಿಲ್ಲ ನೀ ನಿಂಗು ಸಾಯೋದಿಲ್ಲ ಅಂತಾನ ಸಾಯೋದಿಲ್ಲ ಅಂತಲ್ಲರಿ ಸತ್ತಿದ್ಮೇಲೆ ನಾವು ಕ್ರಿಸ್ತನ ಎರಡೇ ಬರುವಿಕೆ ಬರುವ ತನಕ ಕಾಯುವಂತ ಅವಶ್ಯಕತೆ ಇಲ್ಲ ಅಲ್ ಅವ್ರೇನ್ ಮಾಡಿದ್ರು ಮರಣ ಹೊಂದಿ ನಿದ್ರೆಯಲ್ಲಿ ಕಾಯ್ತಾ ಇದ್ರು ಎಲ್ಲಿವರೆಗೂ ಕಾಯ್ತಾ ಇದ್ರು ಕ್ರಿಸ್ತನ ಬರೋಣ ತನಕ ಕೈ ಮಾಡ್ತಾ ಇದ್ರು ಕಾಯ್ತಾ ಇದ್ರು ಬಂದಿದ್ಮೇಲೆ ಯೇಸು ಏನ್ ಮಾಡ್ತಾರೆ ಆಸು ಸ್ನೇಪಿಸ್ತಾರೆ ಆ ರೀತಿ ಏಳನೇ ಒಂದು ತುತ್ತುರಿ ಓದ್ಬೇಕಾರೆ ಅಲ್ಲಿ ಬೂರೋಕ್ತಲು ಬದುಕಿನಂತ ಸಭೆ ಕ್ರಿಸ್ತನ ಎರಡನೇ ಬರುವಿಕೆಯಾಗಿ ಕಾದುಕೊಂಡಿರುವಂತ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಏಳನೇ ತುತ್ತುರಿ ಊದ್ಬೇಕಾರೆ ಆಲ್ರೆಡಿ ಕ್ರಿಸ್ತನ್ ಏನಾಗಿದ್ದಾನೆ ಬಂದಿರ್ತಾರೆ ಬಂದಿರೋದಿಂದ್ರ ಯಾರ್ಯಾರೆಲ್ಲ ಎಲ್ಲಾ ತನ್ನ ಓಟನ ಓಡಿ ಅವಾಗ ಅವಾಗೆ ಮುಗಿಸ್ತಾರೋ ಮರಣದಲ್ಲಿ ಮುಗಿಸ್ತಾರೋ ಎಲ್ಲಾರ್ಗುನು ಕ್ರಿಸ್ತನು ರೆಪ್ಪೆ ಬಡಿಯೋಷ್ಟ್ರಲ್ಲಿ ಅವ್ರ ಸತ್ತಿದ ತಕ್ಷಣನೇ ಇಮ್ಮಿಡಿಯೇಟ್ ಆಗಿ ಆತ್ಮೀಕ ಶರೀರ ಕೊಟ್ಟು ಮಾಡ್ತಾರೆ ಅವ್ನ ಪರಲೋಕದ ರಕ್ಷಣೆಗೆ ದೈವಿಕ ಸ್ವಭಾವಕ್ಕೆ ಮಾಡ್ತಾರೆ ಕರ್ಕೊಂಡು ಹೋಗ್ತಾರೆ ಅದನ್ನೇ ಅಪೋಸ್ಲು ಪೋಲ್ ಹೇಳೋದು ಏನ್ ಹೇಳ್ತಾರೆ ಏನ್ರಿ ನಾನು ಅವ್ನ ರಗಸ್ಯನ್ ಹೇಳ್ತೀನಿ ನಾವೆಲ್ಲ ಏನ್ ಮಾಡೋದಿಲ್ಲ ನಿದ್ರೆ ಹೋಗೋದಿಲ್ಲ ಅಂದ್ರೆ ಸ್ವಲ್ಪ ಜನ ನಿದ್ರೆ ಹೋಗಿದ್ರೆ ಅವ್ರ ತರ ನಾವೇನಾಗೋದಿಲ್ಲ ನಿದ್ರೆ ಹೋಗೋದಿಲ್ಲ ಯಾರಪ್ಪ ನಿದ್ರೆ ಹೋದ್ರು ಅಪೋಸು ಅದ್ರ ಅಪೋಸ್ಲು ಪೌಲು ಪೀಟರ್ ಎಲ್ಲ ಏನ್ ಮಾಡಿದ್ರು ಮರಣ ಹೊಂದಿದ್ರು ಅದ್ರ ಅವರೆಲ್ಲ ಸಮಾಧಿಲಿ ಏನ್ ಮಾಡ್ತಾ ಇದ್ರು ನಿದ್ರೆ ಮಾಡ್ತಾ ಇದ್ರು ಎಲ್ಲಿವರೆಗೂ ಕ್ರಿಸ್ತನ ಎರಡನೇ ಬರುವಿಕೆ ಬರುವ ತನಕ ಕ್ರಿಸ್ತನ ಎರಡನೇ ಬರಿಕೆಲಿ ಬರೀ ತಕ್ಷಣ ಫಸ್ಟ್ ಅವ್ರು ಮಾಡಿದ ಕೆಲಸ ಏನಪ್ಪಾ ಅಂತಂದ್ರೆ ಒಂದೇ ತಿಸುನೋನಿಕಾ ನಾಲ್ಕು ಹದಿನಾರಲ್ಲಿ ಹೇಳ್ತಾರಲ್ಲ ಕರ್ತನೋ ತಾನೇ ಬರುವನು ಅದರ ಆಗ್ನೇಯ ಬರುವನು ಅದರ ಪ್ರಧಾನ ಸಬ್ಜನೇ ಬರುವನು ಆಗ ಕ್ರಿಸ್ತಲಿ ಸತ್ತಿರೋರು ಮೊದಲ ಹೋಗ್ತಾರೆ ಅಂತಂದ್ರೆ ಆಲ್ರೆಡಿ ಸತ್ತೋಗಿ ಸಮಾಜದಲ್ಲಿರೋ ಎಲ್ಲಾ ಏನ್ ಮಾಡೋದು ಕ್ರೈಸ್ತವರ್ಗಳನ್ನ ನಂಬಿಕೆ ಕ್ರೈಸ್ತವರನ್ನ ಎಬ್ಸಿದ್ರು ಎಸು ಕ್ರಿಸ್ತವ್ರು ಎಬ್ಸಿದ್ಮೇಲೆ ಇನ್ನೂ ಬದುಕೊಳ್ಳಿದ್ರು ಗೊತ್ತಾ ಕ್ರೈಸ್ತವರ್ಗಳು ಬುರೋಕ್ತಲಿ ಅವು ತನ್ನ ಓಟನ ಓಡ್ತಾ ಇದ್ರು ಗೊತ್ತಾ ಯಾರ್ಯಾರು ತಮ್ಮ ಓಟನ ಓಡಿ ಮುಗಿಸ್ತಾರೋ ಮರಣದಲ್ಲಿ ಆ ಮರಣ ಹೊಂದಿದ ತಕ್ಷಣ ಇವರೆಲ್ಲ ಸಮಾಜದಲ್ಲಿ ಇದ್ರ ಮಾಡಂತ ಅವಶ್ಯಕತೆ ಇಲ್ಲ ದೇಹನ ಸಮಾಧಿ ಮಾಡ್ಬಿಡ್ತಾರೆ ಆದ್ರೆ ಇವ್ರು ಇನ್ನ ಕ್ರಿಸ್ತನ ಎರಡ ಬರಿಕೆ ಅವ್ರಿಗೂ ವೇಟ್ ಮಾಡೋಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾಡಿಗೆ ಕ್ರಿಸ್ತನ ಬಂದಿರೋದ್ರಿಂದ ರೆಪ್ಪೆ ಬಡಿ ಅಷ್ಟೊತ್ತಲ್ಲಿ ಮಣ ಹೊಂದಿದ ತಕ್ಷಣನೇ ಅವ್ರಿಗೆ ನೂತನ ಒಂದು ಶರೀರ ಕೊಟ್ಟು ಮಾಡ್ತಾರೆ ಒಂದು ದಿವ್ಯ ಸ್ವಭಾವದಲ್ಲಿ ಏನ್ ಮಾಡ್ತಾರೆ ಸೇರಿಸ್ಕೊಂತಾರೆ ಅದನ್ನೇ ಆ ಪೋಲ್ ಹೇಳೋದು ಓದಿ ಅಂತೀನಿ ಇವಾಗ ನೀವು ಸುದ್ದಿ ಓದನ ಒಂದೇ ಕುರಿತ ಹದಿನೈದು ಐವತ್ತೊಂದು ಐವತ್ತೆರಡು ಹ್ಮ್ ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ ಆದರೆ ಕಡೆ ತುತ್ತುರಿಯ ಧ್ವನಿ ಆಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡ್ಬೇಕು ತುತ್ತುರಿಯೂ ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು ನಾವು ಸತ್ತವರನ್ನು ಮಾತ್ರ ನಿರ್ಲಯವಾಗಿ ಎಬ್ಬಿಸಲ್ಪಡ್ತಾರೆ ನಾವೇನಾಗ್ಬಿಡ್ತೀರಿ ಆದ್ರೆ ಅವರೆಲ್ಲ ನಾವು ಮಾರ್ಪಾಡ್ರಿ ಮಾರ್ಪಾಡ್ರಿ ಮರಣನೆ ಹೊಂದಂಗಿಲ್ಲ ಹಂಗೆ ತಕ್ಕಂತ ಈ ಶರೀರ ಬಿಟ್ಬಿಟ್ಟು ತಕ್ಕಂತ ಆತ್ಮಿಕ ಶರೀರ ಹೋಗ್ಬಿಟ್ಟಿಂತ ಹಂಗಲ್ಲ ರೀ ನಾವ್ ಯಾರೋ ದೇವ್ರಿಗೆ ನಂಬಿಕೆ ಆಗಿರ್ಬೇಕು ಅಂದ್ರೆ ಎಸ್ ಯಾಕೆಂತಂದ್ರೆ ಏನ್ರಿ ಮರಣದವರೆಗೂ ನಂಬಿಕಸ್ತರಾಗಿದ್ರೇನೆ ದೇವ್ರಿಗೆ ನಾವು ಶಾಶ್ವತವಾಗಿ ನಂಬಿಕೆಸ್ತಾಗಿದ್ರಿ ಅಂತ ಪ್ರೂವ್ ಮಾಡದ್ರಿ ಇವಾಗ ಯಸ್ ಕ್ರಿಸ್ತ ದೇವ್ರಿಗೆ ಎಲ್ಲಿ ಎಸ್ ಇವಾಗ ನಮಗೂ ಅದೇ ಮರಣ ಬೇಕಲ್ವಾ ಯೋಚನೆ ಮಾಡಿರ್ತೀನಿ ಮರಣನೇ ಬರ್ತೀನಿ ಹಂಗೆ ನಂಬಿಕೆ ಕಷ್ಟ ಆಗಿದೆ ಹೆಂಗೆ ಪ್ರೂವ್ ಮಾಡೋದು ಅದಕ್ಕೆ ಮರಣ ತುಂಬಾ ಇಂಪಾರ್ಟೆಂಟ್ ರೀ ಅದರ ಮರಣ ಇಲ್ದ್ರ ಇರೋದಕ್ಕೆ ಸಾಧ್ಯ ಇಲ್ಲ ಓದಿತೀನಿ ಪ್ರಕಟಣೆ ಎರಡು ಹೊತ್ತು ನಿನಗೆ ಸಂಭವಿಸಕ್ಕಿರುವ ಬಾಧೆಗಳಿಗೆ ಎದುರಬೇಡ ಈಗ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತನನ್ನು ನಿಮ್ಮಲ್ಲಿ ಕೆಲವರನ್ನು ಸೆರೆಯೊಳ ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ ಮತ್ತು ಹತ್ತು ದಿವಸಗಳ ತನಕ ನಿಮಗೆ ಸಂಕಟವಿರುವುದು ನೀನು ಸಾಯಬೇಕಾದರೂ ನಿನಗೆ ಜಯಮಾಲೆಯನ್ನು ಕೊಡುವೆನು ನೋಡ್ರ ಸಾಯಬೇಕಾದ್ರೂ ನಂಬಿಕೆ ಮರಣದವರೆಗೂ ನಾವ್ ಏನಾಗಿರ್ಬೇಕು ನಂಬಿಕೆ ಆಗಿರ್ಬೇಕು ಯಾಕೋತ್ತರ ಮರಣ ಮತ್ತು ತುಂಬಾ ಗೋರ್ವಾದ್ರಿ ಮರಣ ಫೇಸ್ ಮಾಡ್ಬಿಟ್ಟು ಆ ಮರಣದ ಸಿಚುವೇಶನ್ ವರ್ಗು ನಾನು ದೇವರ ನಂಬಿಕೊಳ್ಳೋದು ತುಂಬಾ ಕಷ್ಟ ರೀ ಗೊತ್ತಾ ಒಬ್ಬ ಮನುಷ್ಯ ಏನಿಗ್ ಬೇಕಾರ ಎದುರ್ತಾನ ಇಲ್ಲೋ ಮರಣಕ್ಕೆ ಇದಿರ್ತಾನೆ ನೋಡ್ರಿ ಇದ್ರಿ ಯಾಕಂದ್ರೆ ಸೇತಾನು ಇಡೀ ಲೋಕವನ್ನು ಎಲ್ಲಾ ಜನಗಳನ್ನ ಮರಣದಿಂದಾನೇ ಏನ್ ಮಾಡಿದಾನೆ ಗ್ರಿಪ್ ಅಲ್ಲಿ ಇಟ್ಕೊಂಡಿರೋದು ಬೈಬಿಲ್ ಇದೆ ನೋಡಿದಿರಾ ಬೈಬಿಲ್ ಇದೆ ನೋಡಿದ್ರಿ ಇಲ್ಲಿ ಹಿಬ್ರೂ ಸೊ ನೋಡೀನಿ ಹಿಬ್ರೇರ್ ಅನ್ನ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯ ಈ ಪ್ರಪಂಚದ ದೇವರು ಮರಣದ ಅಧಿಕಾರಿ ಹಿಬ್ರೇಯರ್ ಎರಡನೇ ಅಧ್ಯಾಯ ಹದಿನಾಲ್ಕು ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು ತನ್ನ ಮರಣದಿಂದಲೇ ಮರಣಾಧಿಕಾರವನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವನಮಾನದಲ್ಲೆಲ್ಲ ದಾಸತ್ವದೊಳಗೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು ನೋಡ್ರ ಅವರಂತೆ ರಕ್ತ ಮಾಂಸಿಯಾದ್ರಿ ಅಂದ್ರೆ ಯೇಸು ಕ್ರಿಸ್ತು ಮರಣದ ಅಧಿಕಾರಿಯಾಗಿ ಸೇತನ್ ಹೆಂಗಪ್ಪ ಜಯಿಸಿದ್ರು ಮರಣ ಹೊಂದಿ ಮರಣದಿಂದ ಜಯಿಸಿದ್ರಿ ಮರಣ ಹೊಂದಿರ ಮರಣದ ಅಧಿಕಾರ ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಮರಣ ನಾವು ಹೊಂದ್ಬೇಕ್ರಿ ಅಂದ್ರೆ ಹೇಳೋದು ಯಾಕಂದ್ರೆ ಶ್ವೇತಾನು ಎಲ್ಲಾರ್ದು ಏನ್ ಮಾಡಿದ್ರೆ ಮರಣದ ಭಯದಿಂದ ಏನ್ ಮಾಡ್ದೆ ಎಲ್ಲಾರು ಅದೀನ್ದಲ್ಲಿ ಇಟ್ಕೊಂಡ್ಬಿಟನೆ ಸೆರಲಿ ಇಟ್ಕೊಂಬಿಟವನೇ ಇವ ಇದನ್ನ ಜಯಿಸ್ಬೇಕು ಅಂದ್ರೆ ನಾವು ಮರಣ ಹೊಂದ್ಬೇಕು ಆದ್ರೆ ಮರಣ ಹೊಂದಿ ಮರಣದಿಂದ ಪುನರ್ಥನಾಗಿ ಬಂದ್ರೆ ಏನ್ ಮಾಡ್ದಂಗೆ ಅಂದ್ರೆ ನಾವು ಮರಣ ಏನ್ ಮಾಡ್ದಂಗೆ ಜಯಿಸ್ದಂಗೆ ಅದನ್ನ ಹೇಳೋದೇ ಇವಾಗ ಕುರಂತಿಗ್ ಬೀಂತೀರಿ ಎಲ್ಲಿ ಒಂದನೇ ಕೊರಂತ ಹದಿನೈದನೇ ಅಧ್ಯಾಯ ಐವತ್ತೆರಡು ಓದಿ ಏನ್ ಹೇಳ್ತಾರೆ ಹಾ ಮೂರು ಆದರೆ ಕಡೆ ತುತ್ತುರಿಯ ಆಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವುದರೊಳಗಾಗಿ ಮಾರ್ಪಡವೆ ತುರಿಯ ಓದಲಾಗಿ ಸಪ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು ಮತ್ತು ನಾವು ಮಾರ್ಪಡುವೆವು ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು ಮರಣ ದಿನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ ಎಂತ ದೇಹ ಮರಣ ಅಧೀನವಾಗಿರಂತ ದೇಹ ಅವಾಗೆ ಏನ ಧರಿಸ್ಕೊಡೋದು ಅಮರತ್ವನ ಧರ್ಸ್ಕೊಳದ್ರಿ ಅಂದ್ರ ಅಂದ್ರೆ ಮರಣ ಏನಬೇಕ ಮರಣದ ಒಂದು ಶರೀರ ಮರಣ ಏನಾಗ್ಬೇಕು ಆಗ್ಲೇ ಬೇಕ್ರಿ ಅವಾಗೆ ಇದ್ರ ಮೇಲೆ ಈ ಮರಣದ ಶರೀರ ಮೇಲೆ ಏನ್ ಧರ್ಸ್ಕೊಳಕ್ ಸಾಧ್ಯ ಅಮರತ್ವನ ಕ್ರಿಸ್ತನ ಹಿಂಗ್ ಧರಿಸ್ಕೊಂಡ್ರು ಅದೇ ಪ್ರಕಾರ ಅಂದ್ರ ಆಮ ನೋಡಿ ಮುಂದಕ್ಕೂತಾರೆ ನೆಕ್ಸ್ಟ್ ಹ ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ ಮರಣ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವಿರುವುದು ಆ ಮಾತು ಏನಂದ್ರೆ ಮರಣವು ನುಂಗಿಯೇ ಹೋಯಿತು ಜಯವಾಯಿತು ಎಂಬ ದೇಹವು ನುಂಗಿಯೇ ಹೋಯಿತು ಜಯವಾಯಿತು ಹೇಗೆ ಯಾವಾಗ ಮರಣ ಹೊಂದಿ ಅಲ್ವಾ ನಾವು ಪುನರ್ತಾನದಲ್ಲಿ ನಾವು ಬರ್ತಿರೋ ಅವಾಗ ಏನ್ ಮಾಡದಂಗೆ ಮರಣಾಧಿಕಾರಿನ ಜಯಿಸ್ತಂಗೆ ಅವಾಗ ಮರಣನ ಸಂಪೂರ್ಣವಾಗಿ ನುಂಗ್ಕೊಂಡಂಗೆ ಜೈಶಾಲಿ ಆದಂಗೆ ಇವಾಗ ನೀವು ಹೇಳ್ರಿ ನಾವು ಎಲ್ಲಿವರೆಗೂ ಜೈಶಾಲಿ ಆಗಿರ್ಬೇಕು ಮಣ್ಣದವ್ರಿಗೆ ಏನಾಗಬೇಕು ಜೈಶಾಲಿ ಆಗಬೇಕು ಅಪ್ಪ ಅಷ್ಟು ಹೇಳ್ತಾ ಒಳ್ಳೆ ಹೋರಾಟವನ್ನು ಏನ್ ಮಾಡಿದೀನಿ ಹೋರಾಡಿದೀನಿ ಇನ್ನು ದೇವ್ರದಂಗೆ ಏನ್ ಮಾಡಿದೆ ಒಳ್ಳೆ ಕ್ರೀಟವನ್ನು ಹಾ ಜಯ ಸಿದ್ಧ ಮಾಡಿ ಅಂದ್ರೆ ದೇವ್ರ ಮಕ್ಕಳು ನಂಬಿಕಸ್ಥರಾಗಿ ಎಲ್ಲಿವರ್ಗೂ ಇರಬೇಕಂದ್ರೆ ಮಣದವ್ರಿಗು ಇರ್ಬೇಕು ಅದೇ ಏನ್ರಿ ಈ ಒಂದು ರಿವಾರ್ಡು ಈ ಕಾಲದಲ್ಲಿ ಏಸು ಕಸು ಎಡಬಿ ಬಂದಿದ ನಂತರ ದೇವ್ರ ಮಕ್ಳಿಗೆ ಈ ಒಂದು ಮೊದಲೇ ಪು ರಿವಾರ್ಡ್ ಯಾವಾಗಪ್ಪ ಕೊಡ್ತಾನೆ ಅಂತಂದ್ರೆ ರೆಪ್ಪೆ ಬಡಿ ತಂದ್ರೆ ಅಂದ್ರೆ ನಾವು ಸತ್ತೋಗಿದ ತಕ್ಷಣ ದ ದೇವ್ ನಮ್ಗೆ ಏನ್ ಮಾಡ್ತಾರೆ ಪುರಸ್ಕಾರ ನಿಮ್ಮೆಟ್ಟ ಕೊಡ್ತಾರೆ ಅದರ ಅದರಿಂದ ನಾವು ಅಪೋಸಿಸ್ಕೊಳ್ತಾರ ಮರಣ ಹೊಂದಿದ್ಮೇಲೆ ಸಮಾಧಿಯಲ್ಲಿ ವೇಟ್ ಮಾಡೋಂತ ಅವಶ್ಯಕತೆ ಏನ್ರಿ ಇಲ್ಲ ಅವರೆಲ್ಲ ವೇಟ್ ಯಾರು ಯಾರಿಗೋಸ್ತ್ರ ಕ್ರಿಸ್ತನ ಎರಡಂಬರಿಕೆವ್ರಿಗೆ ವೇಟ್ ಮಾಡೋದು ನಾವು ಆಲ್ರೆಡಿ ಇರೋದಿಂದ ನಾವು ವೇಟ್ ಮಾಡೋಂತ ಅವಶ್ಯಕತೆ ಇಲ್ಲ ರೀ ಆಲ್ರೆಡಿ ಕ್ರಿಸ್ತನ ಬರುವಿಕೆಯಲ್ಲಿ ಇರೋದ್ರಿಂದ ಆತ ದಿನದಲ್ಲಿ ಇರೋದ್ರಿಂದ ನಮ್ಮ ಮರಣ ಹೊಡಿ ಏನ್ರಿ ನಾವು ಓಟ ಓಡಿ ಮರಣ ಹೊಂದಿದ ತಕ್ಷಣ ನಮಗೆ ಪುರಸ್ಕಾರ ಕೊಡ್ತಾರೆ ನೋಡಿ ಪ್ರಕಟಣೆಯಲ್ಲಿ ಹೇಳ್ತಾರೆ ಪ್ರಕಟಣೆಯಲ್ಲಿ ಹದಿಮೂರನೇ ಅಧ್ಯಾಯ ಹದಿಮೂರನೇ ಹದಿನಾಲ್ಕನೇ ಅಧ್ಯಾಯ ಹದಿಮೂರನೇ ವಾಕ್ಯ ರೆವಲ್ಯೂಷನ್ ಫೋರ್ಟೀನ್ ತರ್ಟೀನ್ ಬದಾರ್ ಹರಲೋಕದಿಂದ ಒಂದು ಶಬ್ದವೂ ನನಗೆ ಕೇಳಿಸಿತು ಅದು ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ ಬರೀ ಎಂದು ನನಗೆ ಹೇಳಿತು ಅದಕ್ಕೆ ಆತ್ಮನು ನೋಡ್ರಿ ಒ ನಿಮಿಷ ಏನ್ ಹೇಳ್ತಾರೆ ಅಂದ್ರೆ ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯೋದೇನ್ರಿ ಧನ್ಯರು ಎಂದು ಬರಿ ಅಂತ ಹೇಳ್ತಾರೆ ಇವಾಗ ಸಾವು ಧನ್ಯರ ಸತ್ರೆ ಒಳ್ಳೇದಾ ನೋಡಿ ಈ ವಾಕ್ಯ ಒಂದೇ ಬೈಬಲ್ ಹೇಳೋದು ಸತ್ರೆ ಒಳ್ಳೇದು ಅಂತ ಹೇಳದರಿ ಬೈಬಲ್ ಬೇರೆ ಎಲ್ಲೂ ಸಾವು ಒಳ್ಳೇದು ಅಂತ ಹೇಳಲ್ಲ ರೀ ಇಲ್ಲಿ ಒಂದೇ ಹೇಳ್ತಾರೆ ಹಿಂದಿನಿಂದ ಅಂತ ಹೇಳ್ತಾರೆ ಎಂದಿನಿಂದ ಅದು ಕ್ರಿಸ್ತನ ಎರಡನೇ ಬರುವಿಕೆಯಿಂದ ಅಲ್ದಾರ ಕ್ರಿಸ್ತನ ಎರಡನೇ ಬರುವಿಕೆಯಿಂದ ಕರ್ತನಲ್ಲಿ ಸಾಯೋರು ಕ್ರಿಸ್ತನಲ್ಲಿ ಸಾಯೋರು ಏನ್ರಿ ಧನ್ಯರರಿಗೆ ಅವ್ರು ಯಾಕಪ್ಪ ಧನ್ಯರು ಅಂತಂದ್ರೆ ಅವ್ರೆಲ್ಲಾ ಪೋಸ್ಟಿಸ್ಕೇಳ್ತಾರ ಸಮಾಧಿಲಿ ಕಾಯಂತ ಅವಶ್ಯಕತೆ ಇಲ್ಲಾರಿ ಆಲ್ರೆಡಿ ಬಂದಿರೋದ್ರಿಂದ ರಿವಾರ್ಡ್ ಸ್ಪಾಟಲ್ ಸಿಕ್ತರಿ ಪ್ರೈಸ್ ಅವ್ರಿಗೆ ಸ್ಪಾಟಲ್ ಸಿಕ್ತಾರೆ ಹಿಂಗೇ ನೋಡಿದ್ರಿ ಅವ್ರ ಧನ್ಯರು ಅದಕ್ಕೆ ಆತ್ಮನು ಹೌದು ಅವ್ರ ಧನ್ಯರೇ ಅವರ ಕಷ್ಟ ತೀರಿತು ಅವ್ರಿಗೆ ವಿಶ್ರಾಂತಿ ಆಗುವುದು ಅವರ ಸುಕೃತ್ಯಗಳು ಅವರೊಡನೆ ಬರುವವು ಎಂದು ಹೇಳುತ್ತಾನೆ ಕಷ್ಟವು ತೀರಿತು ವಿಶ್ರಾಂತಿ ಆಗ್ತಾರೆ ಇಬ್ಬರು ಇರ್ಬೇಕಾರೆ ಕಷ್ಟ ಅಸಂಟ ಎಲ್ಲ ಇರ್ತಾರಿ ಅದರ ನಾವ್ ದಿನಾ ಕೆಲಸ ಮಾಡಿ ದೇವ್ರ ಕೆಲಸ ಮಾಡಿ ಏನ್ ಬಿಡ್ತೀರಿ ಟೈಡ್ ಆಗ್ಬಿಡ್ತಿರಿ ಅಲ್ವ ಅದ್ರೆ ನಮ್ಗೆ ಇನ್ನ ಮಾಡ್ಬೇಕು ಅಂತ ಆಸಕ್ತಿ ಐತೆ ಮನಕ್ ಆಗ್ತದ ನಮ್ಮ ದೇಹದಲ್ಲಿ ಲಿಮಿಟೇಷನ್ಸ್ ಇದೆ ಆದರೆ ಇವೆಲ್ಲ ತೀರಿತು ರೆಸ್ಟ್ ಆಗಿದ್ಮೇಲೆ ಮರಣ ಹೊಂದಿದ್ಮೇಲೆ ನಮ್ಮ ಸುಕೃತ್ಯಗಳು ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ರು ಇದೇ ಕೆಲಸನಾ ಏನ್ರಿ ಹೊಸ ದೇಹದಲ್ಲಿ ಆತ್ಮಿಕ ದೇಹದಲ್ಲಿ ದೈವಿಕ ದೇಹದಲ್ಲಿ ಕ್ರಿಸ್ತನೊಂದಿಗೆ ಆ ಕಡೆ ತೆರೆ ಆ ಕಡೆ ಏನ್ ಮಾಡ್ಬೋದು ಇದೇ ಕೆಲಸನ ಮಾಡ್ಬೋದು ಎಸು ಸೇರಿ ಮಾಡ್ತಾರೆ ಎರಡನೇ ಬೇಕಲ್ಲಿ ಬಂದಿ ಸುಗ್ಗಿ ಮಾಡ್ತಾ ಇದ್ದಾರೆ ಇದೇ ಕೆಲಸನ ಸಭೆನೇ ಸೇರಿಸ್ತಾ ಇದಾರೆ ಅದರ ಲೋಕದ ರಾಜ್ಯಾಧಿಕಾರಿಗಳನ್ನ ಧ್ವಂಸ ಮಾಡಿ ತನ್ನ ರಾಜ್ಯವನ್ನು ಬುರ ಸ್ಥಾಪನೆ ಮಾಡ್ತಾರೆ ಇದೇ ಕೆಲಸನ ಸಭೆ ಈ ತೆರೆಯಿಂದ ಈ ಕಡೆಯಿಂದ ದಾಟಿ ಮಾಡಿದ ನಂತರ ದೈವಿಕ ಸ್ವಭಾವದಲ್ಲಿ ದೈವಿಕ ಶರೀರದಲ್ಲಿ ಸುಸ್ತಿನೊಂದಿಗೆ ಭೂಲೋಕದ ರಾಜ್ಯನ ಸ್ಥಾಪನೆ ಮಾಡೋಂತ ಕೆಲಸ ಏನ್ ಮಾಡ್ತಾರೆ ಮಾಡ್ತಾರೆ ಅದರಿಂದ ನೋಡಬೇಕಾದ್ರೆ ಇದು ರಹಸ್ಯ ಅದಕ್ಕೆ ನಾನೇನು ಪುಸ್ತಕದಲ್ಲಿ ಹೇಳೋದು ಸಾವಿರದ ಮುನ್ನೂರ ಮೂವತ್ತೈದು ದಿವಸದವರೆಗೂ ಕಾದಿಗೆ ಬದುಕಿರಂತ ಮನುಷ್ಯನು ಭಾಗ್ಯವಂತನು ಯಾಕಪ್ಪ ಭಾಗ್ಯವಂತನು ಅಂದ್ರೆ ಅವನ್ಗೆ ಪ್ರೈಸ್ ಓಟ ಓಡಿದ ತಕ್ಷಣ ಸ್ಪಾಟಲ್ ಏನಾಗ್ತಾರೆ ಅವನಿಗೆ ಅವನ್ಗೆ ಸಿಗ್ತಾರೆ ಅದರ ಸರಿ ಹೀಗಿರ್ಬೇಕಾದ್ರೆ ಹಂಗಾರೆ ಬ್ರದರ್ ಹಂಗಾರೆ ಏನ್ರಿ ಅಲ್ಲಿ ಹೇಳ್ತಾರಲ್ವಾ ಏನ್ರಿ ಹದಿನೇಳನೇ ಅಂತ ಅದ ಅರ್ಥ ಏನು ಬ್ರದರ್ ಅದರ ಯಾಕಂದ್ರೆ ಏನ್ ಹೇಳ್ತಾರಂದ್ರೆ ಅಲ್ಲಿ ಆ ಅಲ್ಲಿ ಅವತ್ತು ಆ ಇಬ್ರು ಜನ ಆಸ್ಕೆ ಮೇಲೆ ಇರ್ತಾರೆ ಒಬ್ರದ್ದು ಏನ್ ಮಾಡ್ತಾರೆ ಹಾ ಪಡ್ತಾರೆ ಇಬ್ರು ಜನ ಹೊಲದಲ್ಲಿರ್ತಾರೆ ಒಬ್ಬರು ಎತ್ಕೊಳಲ್ಪಡ್ತಾರೆ ಇಬ್ರು ಜನ ಬೀಸುವ ಕಲ್ಲಲ್ಲಿ ಒಬ್ರನ್ನ ಎತ್ಕೊಂಡು ಎತ್ಕೊಂಡ್ಬರ್ತಾರೆ ಇದೇನು ಬ್ರದರ್ ಅರ್ಥ ಅದರ ಇದೇನರ್ತಾ ಅಂತ ನಾವೇನ್ ಮಾಡಲ್ಲ ಓದನ್ಸಲ್ ಇವಾಗ ಬರೀತಿ ಲೂಕ ಹದಿನೇಳನೇ ಅಧ್ಯಾಯಕ್ಕೆ ಬಂದ್ರೆ ಹ್ಮ್ ಲುಕ ಹದಿನೇಳನೇ ಅಧ್ಯಾಯಕ್ಕೆ ಬಂದ್ರೆ ಆ ಮೂವತ್ನಾಲ್ಕರಿಂದ ಮೂವತ್ತಾರು ಓದಿ ಹ್ಮ್ ಆ ರಾತ್ರಿಯಲ್ಲಿ ಒಂದೇ ಮಂಚದ ಮೇಲೆ ಇಬ್ಬರಿರುವರು ಒಬ್ಬನ್ನು ತೆಗೆದುಕೊಳ್ಳಲ್ಪಡುವನು ಮತ್ತೊಬ್ಬನು ಬಿಡಲ್ಪಡುವನು ಇಬ್ಬರು ಹೆಂಗಸರು ಒಂದೇ ಕಲ್ಲಲ್ಲಿ ಬೀಸುತ್ತಿರುವರು ಒಬ್ಬಳು ತೆಗೆದುಕೊಡಲ್ಪ ಕೊಳ್ಳಲ್ಪಡುವಳು ಮತ್ತೊಬ್ಬಳು ಬಿಡಲ್ಪಡುವಳು ಅಂದನು ಈ ಮಾತಿಗೆ ಶಿಷ್ಯರು ಸ್ವಾಮಿ ಅದು ಎಲ್ಲಿ ಆಗುವುದು ಎಂದು ಕೇಳಲು ಆತನು ಅವರಿಗೆ ನಿಮಿಷ ಇವಾಗ ಏನ್ ಹೇಳ್ತಾರೆ ಆ ದಿನದಲ್ಲಿ ಇಬ್ರು ಜನ ಸ್ತ್ರೀಯರು ಎಲ್ಲ ಇಬ್ಬರು ಜನ ಪುರುಷರು ಹಾಸಿಗೆ ಮೇಲೆ ಇರ್ತಂತೆ ಒಬ್ಬರನ್ನ ಒಯ್ಯಲ್ ಪಡ್ತಾ ಒಬ್ರು ಇಬ್ಬರು ಸ್ತ್ರೀಯರು ಬೀಸುವ ಕಲ್ಲರ್ ಇರ್ತರು ಒಬ್ಬರನ್ನ ಒಯ್ಯಲ್ ಇನ್ನೊಬ್ಬರನ್ನ ಬಿಡ್ತಾರಂತ ಹೇಳಿದ್ರೆ ಇಬ್ರು ಪುರುಷರು ಹೊಲ್ದಲ್ಲಿ ಇರ್ತಾರೆ ಒಬ್ರದ್ದು ಏನ್ ಮಾಡ್ತಾರಂತ ಬೆಳ್ದಾರ ಮೂವತ್ತಾರ್ ಓದಿ ಇನ್ನೊ ಇಬ್ಬರು ಹೆಂಗಸರು ಒಂದು ಕಲ್ಲಲ್ಲಿ ಬೀಸುತ್ತಿರುವರು ಒಬ್ಬಳು ತೆಗೆದು ತೆಗೆದುಕೊಳ್ಳಲ್ಪಡವಳು ಮತ್ತೊಬ್ಬಳು ಬ ಬಿಡಲ್ಪಡವಳು ತೆಗೆದುಕೊಳ್ಳಲ್ಪಡವಳು ಮತ್ತೊಬ್ಳು ಬಿಡಲ್ಪಡವಳು ನಮ್ಮ ನೆಕ್ಸ್ಟ್ ಹಾ ಈ ಮಾತಿಗೆ ಶಿಷ್ಯರು ಮೂವತ್ತಾರ್ ಇಲ್ವಾ ಮೂವತ್ತಾರು ಇಲ್ರಿ

ಒಯ್ಯಲ್ಪಡೋದು ಅಂತ ಹೇಳ್ತಾರ ಇಲ್ಲ ಏನ್ ಹೇಳ್ತಾರೆ ಏನ್ ಹೇಳ್ತಾರೆ ತೆಗೆದ್ಕೊಂಡ್ ತೆಗೆದುಕೊಂಡ್ರು ಅಂತ ಹೇಳ್ತಾರೆ ಇವಾಗ ಅಂತ ಏನರ್ತಾ ಹಿಂಗ್ ತಕೊಂಡ್ರು ಅಂತಾನೆ ನಾವೇನ್ ತಕೊಂಡ್ಬಿಡ್ತೀರಿ ಕರ್ಕೊಂಬಿಟ್ರು ಕರ್ಕೊಂಬಿಟ್ರು ಅಂದ್ರೆ ನಾವು ಒಪ್ಕೊಂತೀನಪ್ಪ ಮೇಲೆ ಕರ್ಕೊಂಬಿಟ್ರು ಅಂತ ಕರ್ಕೊಂಬಿಟ್ರು ಅಂತ ಹೇಳಿಲ್ವಾ ತಗೊಂಬಿಟ್ರು ಅಂತ ಹೇಳ್ತಾರೆ ಹೇಳ ಇವಾಗ

ಕ್ರಿಸ್ತನ ಹತ್ರ ಕೇಳ್ತಾರೆ ಸ್ವಾಮಿ ನೀವು ತಕೊಂಬಿಟ್ರಲ್ಲ ಎಲ್ಲಿಗೆ ತಗೊಂಡ್ರಿ ಇವ್ರನ್ನ ಅಂತ ಹೇಳ್ತಾರೆ ನೋಡಿ ನೋಡಿ ಓದಿ ಇವಾಗ ಮೂವತ್ತೇಳು ಓದಿ ಈ ಮಾತಿಗೆ ಶಿಷ್ಯರು ಸ್ವಾಮಿ ಅದು ಎಲ್ಲಿ ಆಗುವುದು ಎಂದು ಕೇಳಲು ಅವರಿಗೆ ಎಲ್ಲಿಯೋ ಅಲ್ಲಿಯೇ ಹದ್ದುಗಳು ಕೂಡುವವು ಎಂದು ಉತ್ತರ ಕೊಟ್ಟರು ಇವಾಗ ಅಲ್ಲಿ ಎಲ್ಲಿ ಆಗುವುದು ಅಂತ ಕಣದಲ್ಲಿ ಕೂಪ್ಬಿಟ್ರು ಇಂಗ್ಲಿಷ್ ಅಲ್ಲಿ ಕೊಡ್ತಾರೆ ಅಂದ್ರೆ ಲಾರ್ಡ್ ಅಂಡ್ ದೇ ಆನ್ಸರ್ಡ್ ಅಂಡ್ ಸೆಡ್ ಅಂಡ್ ಹಿಮ್ ವೇರ್ ಲಾರ್ಡ್ ಅಲ್ಲರ ಎಲ್ಲಿ ತಗೊಂಡ್ರು ಅಂತ ಹೇಳಿದ್ರೆ ಎಲ್ಲಿ ತಗೊಂಡ್ಬಿಟ್ರ ಕರ್ತಾರೆ ಅಂತ ಕೇಳ್ತಾರೆ ಅವಾಗ ಏಸು ಕಸ ಏನು ಉತ್ತರ ಕೊಡ್ತಾರೆ ಎಲ್ಲಿ ಎಣ ಇರ್ತದೋ ಅಲ್ಲಿ ಹದ್ದಿ ಬಂದು ಏನ್ ಮಾಡ್ತಾರೆ ಹಾ ಸೇರ್ತದೆ ಕರೆಕ್ಟಾ ಇವಾಗ ನೀವೇ ವ್ಯವಸ್ಥೆ ಮಾಡಿ ಶಿಷ್ಯನ್ರು ಕೇಳಿರಂತ ಪ್ರಶ್ನೆಗೆ ಕ್ರಿಸ್ತನ ಕೊತ್ತಿರಂತ ಉತ್ತರ ಮ್ಯಾಚ್ ಆಗ್ತದ ವ್ಯವಸ್ಥೆ ಮಾಡಿ ಶಿಷ್ಯನರು ಏನ್ ಪ್ರಶ್ನೆ ಕೇಳಿದ್ರು ಇವರು ತಗೊಂಡ್ಬಿಟ್ರಿ ಅಲ್ವಾ ಎಲ್ಲಿಗ್ ತಗೊಂಬಿಟ್ರಿ ಅಂತ ಕೇಳಿದ್ರು ಅದಕ್ಕೆ ಕ್ರಿಸ್ತನ್ ಏನ್ ಮಾಡ್ಬೇಕು ಸಿಂಪಲ್ ಉತ್ತರ ಕೊಡ್ಬೇಕು ಇಲ್ಲಿಗೆ ತಗೊಂಡ್ಬಿಟ್ರು ಅಲ್ಲಿಗೆ ತಗೊಂಡ್ಬಿಟ್ರು ಅಂತ ಕರೆಕ್ಟ್ ಆಗ ಹೌದಾ ಇಲ್ಲ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಪರ್ಲಕ ಕರ್ಕೊಂಡ್ಬಿಟ್ಟೆ ಅಂತ ಹೇಳ್ಬೋದಲ್ಲ ಅಷ್ಟು ಡೈರೆಕ್ಟ್ ಆಗಿ ಸಿಂಪಲ್ ಆಗಿ ಅದು ಹೇಳ್ದಿರ ಏನ್ ಹೇಳ್ತಾರೆ ಎಣ ಇಲ್ಲಿದ್ಯೋ ಅಲ್ಲಿ ಹದ್ದು ಬಂದು ಸೇರ್ತಾರೆ ಅಂತ ಹೇಳ್ತಾರೆ ಕರೆಕ್ಟಾ ಇವ್ ನೀವೇ ಹೇಳ್ರಿ ಎಣ ಕೆಳಗಡೆ ಇರ್ತಾರ ಮೇಲ್ಗಡೆ ಇರ್ತಾರ ಹದ್ದು ಕೆಳಗಡೆ ಮೇಲ್ಗಡೆ ಇರ್ತಾರ ಕೆಳಗಡೆ ಇರ್ತಾರೆ ಹದ್ದು ಮೇಲೆ ಇರ್ತಾರೆ ಅಂದ್ರೆ ಹದ್ದು ಮೇಲಿಂದ ಕೆಳಗಡೆ ಬರ್ತದ ಅಥವಾ ಕೆರ ಮೇಲೆ ಇಲ್ಲಿ ಬೇಕಿದ್ರೆ ಕೆಳಗಡೆ ಬರ್ತಾ ಮೇಲ್ಗಡೆ ಇರಂತ ಒಂದು ಹದ್ದು ಏನ್ರಿ ಕೆಳಗಡೆ ಬರೋದ್ ಬಗ್ಗೆ ಹೇಳ್ತಾರ ಬರ್ತು ಇಲ್ಲಿ ನಿಮಿಷ ಸರಿ ಇಲ್ಲಿ ಅಬ್ಸರ್ವ್ ಮಾಡಿದೆ ಅಂತಂದ್ರೆ ಒಯ್ಯಲ್ ಅಂದ್ರೆ ಏನ್ರಿ ಮೇಲೆ ಅಂತ ಕೊಡ್ಲೇ ರೀ ಆಕ್ಚುಲಿ ಇನ್ಫ್ಯಾಕ್ಟ್ ಏಸು ಕೃಷಿ ಹೇಳ್ತಾರೆ ಎಣ ಕೆಳಗಡೆ ಇರ್ತಾರೋಣಪ್ಪ ಯಾವ ಪ್ರಕಾರ ಹದ್ದು ಮೇಲೆಯಿಂದ ಕೆಳಗೆ ಬರ್ತದೋ ಆ ರೀತಿ ಅಂದ್ಬಿಟ್ರು ಹಂಗಾರೆ ಕೆಳಗಡೆಯಿಂದ ಮೇಲೆ ಒಯ್ಯಲ್ಪಡೋದ್ ಬಗ್ಗೆ ಏನು ಹೇಳ್ತಾ ಇಲ್ಲ ಹೊರತು ಏನ್ರಿ ಮೇಲ್ಗಡೆಯಿಂದ ಕೆಡೆ ಬರೋದ್ ಬಗ್ಗೆ ಹೇಳ್ತಾವ್ರೆ ಅಂದ್ರೆ ಇಲ್ಲಿ ಏನಿದು ಎಣ ಏನಿದು ಹದ್ದು ಅಲ್ವರಾ ಮತ್ತೇನಿದು ಒಯ್ಯಲ್ಪಡೋದು ಅಲ್ವರಾ ಇವನ್ ಏನ್ ಇವಾಗ ಏಸು ಏನ ಏನೇ ಹೇಳ್ಬೇಕಾರೆ ಖಂಡಿತವಾಗೂ ಆತ್ಮಿಕವಾಗಿ ಹೇಳಿರ್ತಾರೆ ಹೊರ್ತು ಲೌಕಿಕವಾಗಿ ಏನ್ ಮಾಡಿರಲವ ಏನು ಹೇಳಿರಕ್ಕೆ ಸಾಧ್ಯನೇ ಇಲ್ಲ ಕರೆಕ್ಟ್ ಅಲ್ವಾ ಸರಿ ಇವಾಗ ನೀವೇ ಯೋಚನೆ ಮಾಡ್ರಿ ಅಂತೀನಿ ಇವಾಗ ಹದ್ದು ಮೇಲೆ ಇರ್ತಾರೆ ಕೆಡ ಹೆಣ ಇರ್ತಾರೆ ಹದ್ದುಗೂ ಮತ್ತೆ ಹೆಣಗೆ ಏನ್ ಸಂಬಂಧ ತಿನ್ನಕ ವೆರಿ ಗುಡ್ ಹದ್ದು ಬರದೇ ಹೆಣ ತಿನ್ನೋದಿಕ್ಕೆ ಅಲ್ದರ ಎಷ್ಟು ಎತ್ತರವಾಗ್ತಾರೆ ಅಂತಂದ್ರೆ ಹದ್ದು ಎಲ್ಲಾದಕಿಂತ ಎತ್ತರವಾಗ ಪಕ್ಷಿ ಯಾವ್ದಪ್ಪ ಅಂದ್ರೆ ಹದ್ದು ಎಷ್ಟೇ ಎತ್ತರದಲ್ಲಿದ್ರು ಅದ್ ಆಹಾರಕ್ಕಾಗಿ ಅಷ್ಟು ವೇಗವಾಗಿ ಬಂದು ಆ ಆಹಾರನ ಆ ಹೆಣ ಏನ್ ಮಾಡ್ತಾರೆ ತಗೊಂಡೋಗ್ತಾರೆ ಇದು ಹದ್ದು ಗುಣ ಕರೆಕ್ಟಾ ನೋಡಿ ಯೋಧ ಮೂವತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತು ಮತ್ತೆ ಮೂವತ್ತು ಮೂರ್ ನಿಮಿಷ ಯೋಬ ಮೂವತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತು ಮತ್ತೆ ಮೂವತ್ತನೇ ವಾಕ್ಯ ಮತ್ತೆ ಓದಿ ಕರೆಕ್ಟ್ ಅಲ್ಲಿಂದಲೇ ಬೇಟೆಯನ್ನು ನೋಡುತ್ತಾ ದೂರದಲ್ಲಿದ್ದರೂ ಅದನ್ನು ಕಂಡು ಹಿಡಿಯುವುದು ಅದರ ಮರಿಗು ಮರಿಗಳು ರಕ್ತವನ್ನು ಕುಡಿಯುವವು ಅತರಿದ್ದಲ್ಲಿ ಅದ್ದು ಆ ಅದ್ದು ಹೆಸು ಕ್ರಿಸ ಕೋಟ್ ಮಾಡೋದ್ರಿ ಹೊಸ ಕೇರಿ ಎಣ ಎಲ್ಲಿದ್ಯೋ ಅಲ್ಲಿ ಅದ್ದು ಅಂದ್ರೆ ಎಣ ಅಂದ್ರೆ ಅದ್ದು ಆಹಾರ ಗಟ್ಟಿಯಾದ ಆಹಾರ ರೀ ಇದನ್ನ ತಿನ್ನೋದಕ್ಕೆ ಎಲ್ಲಿಂದ ಬೇಕಾದ್ರೆ ಹೊಡ್ಬತ್ತಾರೆ ಅಲ್ದ್ರ ಈ ಕಾಗೆ ಆದ್ರೆ ಏನ್ ಮಾಡ್ತಾರೆ ವೆಜಿಟೇರಿಯನ್ ಫುಡ್ ಹೋಗ್ಬಿಡ್ತಾರೆ ಆದ್ರೆ ಅದು ಏನ್ ಬೇಕು ನಾನ್ ವೆಜಿಟೇರಿಯನ್ ಬೇಕು ಮಾಂಸಾನೇ ಬೇಕು ಅದೇ ತರ ಏನ್ ಹೇಳ್ತಾರೆ ಕ್ರಿಸ್ತನು ಇಬ್ರು ಇದ್ರಪ್ಪ ಒಬ್ರದ ಎತ್ಕೊಂಡ್ಬಿಡ್ತಾರಂತೆ ಅಲ್ದ್ರ ಯಾರಪ್ಪ ಇಬ್ರು ಅಂತ ಹೊಡ್ಬೇಕು ಫಸ್ಟ್ ಏನ್ ಹೇಳ್ತಾರೆ ಇಬ್ರು ಹಾಸ್ಕೆಯಲ್ಲಿ ಮಲಗಿದ್ರು ಅಂತ ಹೇಳ್ತಾರೆ ಹಾಸ್ಕೆ ಅಂತ ಏನು ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯ ಅವನೊನ್ ಆಸ್ಕೆ ಏನ್ ಮಾಡಿದಾನೆ ಮಲಗಿದ್ರೆ ಯಾವ ಆಸ್ಕೆ ಅಂತಂದ್ರೆ ನಂಬಿಕೆ ಎಂಬಂತ ಆಸ್ಕೆ ವಿಶ್ವಾಸ ಎಂಬಂತ ಆಸ್ಕೆಯಲ್ಲಿ ಎಲ್ಲಾರು ಏನ್ ಮಾಡ್ತಾರೆ ಚೆನ್ನಾಗಿ ನಿದ್ರೆ ಮಾಡ್ತಾವ್ರೆ ಅಲ್ದ್ರ ಕೆಲವು ಜನ ಏನಂದ್ರೆ ಬ್ಯಾಪ್ಟಿಸ್ಟ್ ಎಂತ್ರಿ ಒಂದು ಬೆಡ್ಲ್ ಮಲ್ಗಿದಾರೆ ಕೆಲವು ಜನ ಏನ್ರಿ ಹ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಅಲ್ಲಿ ಮಲ್ಕೊಂಡಿದ್ದಾರೆ ಅಲ್ದ್ರ ಹಾ ಕೆಲವು ಜನ ಮೆಥೋಡಿಸ್ಟ್ ಬೆಡ್ ಅಲ್ಲಿ ಮಲ್ಕೊಂಡಿದ್ದಾರೆ ಕೆಲವು ಜನ ಪೆಂಟಿಕಾಸ್ಟ್ ಬೆಡ್ ಅಲ್ಲಿ ಮಲ್ಕೊಂಡಿದ್ದಾರೆ ಅಲ್ದ್ರ ಆದ್ರೆ ಬೆಡ್ ಯಾವಾಗ ಬೆಳೀತದ ಬೆಡ್ ದೊಡ್ಡದಾಗ್ತದ ಬೆಡ್ ಸೈಜ್ ದೊಡ್ಡದಾಗ ಸಾಕ್ತದೆ ಬೆಡ್ ದೊಡ್ಡದಾಗಲ್ಲ ರೀ ಅದರ ಆದ್ರೆ ನಾವೇನಾಗ್ತಿರಿ ಬೆಳ್ದು ಬಿಡ್ತಿರಿ ಅವಾಗ ಬೆಡ್ ಏನಾಗೋದಿಲ್ಲ ಸೈಜು ಸಾಕಾಗೋದಿಲ್ಲ ಅಲ್ವರ ಆ ನಂಬಿಕೆ ನಮಗೆ ಏನಾಗಲ್ಲ ಸಾಕಾಗೋದಿಲ್ಲ ಅಲ್ವರ ಯಾಕೆಂದ್ರೆ ನಾವ್ ಸತ್ಯನಾ ಕೇಳ್ತಾ 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 ಏನಾಗ್ತಿರಿ ಅಂದ್ರೆ ನಾ ಸತ್ಯ ಬೆಳಿತಾ ಇರ್ತೀರಿ ಅದರ ನಾವೇನಬೇಕು ಕ್ರಿಸ್ತನ ಮಕ್ಳುಗಳು ಏನ್ರಿ ಒಂದು ಬಾಲಕರಾಗಿದ್ದಿ ಕ್ರಿಸ್ತನ ಏನಬೇಕು ಬೆಳಿಬೇಕು ಆ ಮೆಚುರಿಟಿಗೆ ನಾವೇನ ಬೆಳಿಬೇಕು ಬೆಳೀತಾ ಬೆಳಿತಾ ಬೆಳೀತಾ ಏನಾಗ್ತದೆ ಈ ಬೆಡ್ ಅಳತೆ ನಮಗೆ ಫಿಟ್ ಆಗೋದಿಲ್ಲ ಈ ಬೆಡ್ಡು ಸೈಜು ನಮಗೆ ಸಾಕಾಗೋದಿಲ್ಲ ಬೆಡ್ಡು ಸೈಜು ಚಿಕ್ಕದಾಗ್ಬಿಡ್ತದೆ ಯಾಕಂದ್ರೆ ನಮಗೆ ಹಲವಾರು ಪ್ರಶ್ನೆಗಳೇನಾಗಿರ್ತಾರೆ ಇರ್ತಾರೆ ಆ ಪ್ರಶ್ನೆಗೆ ಆ ಬೆಡ್ ಅಲ್ಲಿ ಆಗಿ ಉತ್ತರ ಸಿಕ್ಕಲ್ಲ ಅವಾಗ ನಮ್ಗೆ ಏನಾಗ್ತದೆ ಬೆಡ್ ಮಲ್ಕೊಳಕ್ ಹಾಗಲ್ಲ ಆವಾಗ ಬೆಡ್ನ ಬಿಟ್ಟು ಹೋಗ್ಬೇಕು ಅನ್ಸ್ತದ್ ನೋಡ್ರಿ ಹೋದ ನೋಡಿತೀನಿ ಇಲ್ಲಿ ಏಷಯ ಇಪ್ಪತ್ತೆಂಟು ಇಪ್ಪತ್ತು ಏಷಯ ಇಪ್ಪತ್ತೆಂಟನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಓದಿ ಐಜಯ ಟ್ವೆಂಟಿ ಏಟ್ ಟ್ವೆಂಟಿ ಒಬ್ಬನು ಚಾಚಿಕೊಂಡು ಮಲಗನೆಂದರೆ ಹಾಸಿಗೆಯ ಉದ್ದ ಸಾಲದು ಮುದುರಿಕೊಂಡು ಮಲಗನೆಂದರೆ ಒದಿಕೆಯ ಒದಿಕೆಯ ಅಗಲ ಸಾಲದು ನೋಡ್ರಾ ಏನಂತಾರೆ ಒಬ್ಬ ಚಾಚ್ಗಳು ಮಲ್ಕೋಣ ಅಂತಂದ್ರೆ ಏನಾಗಲ್ವಂತೆ ಆಸ್ಗೆ ಉದ್ದ ಸಲಲ್ವಂತೆ ಅದರ ಏನ್ರು ಅಯ್ಯೋ ನಾವ್ ಒಂದ್ ಬೆಳಿತಾ ಇದ್ದಾನೆ ಅಗಲುವಾಗ ಮಲ್ಕೋಣ ಆಸ್ಗೆ ಸಲಲ್ಲ ಯಾಕಂದ್ರೆ ಬ್ಯಾಪ್ಟಿಸ್ಟ್ ಅಲ್ಲಿ ಏನಾಗಿದೆ ಮೆಥೋಡಿಸ್ಟ್ ಅಲ್ಲಿ ಏನಿದೆ ಅವ್ರದ್ದೇ ಫಿಕ್ಸ್ ಡಾಕ್ಟ್ರಿನ್ಸ್ ಇದೆ ಅದ್ ಬಿಟ್ಟು ಏನ್ ಮಾಡಂಗಿಲ್ಲ ನೀವು ಹೋಗಂಗಿಲ್ಲ ಬಿಟ್ಟು ಹೋದ್ರೆ ಏನ್ರಿ ನಿಮ್ಗೆ ಶಾಪಗಳು ಬಂದ್ಬಿಡ್ತದೆ ಇಲ್ಲ ಅಬೋದರ್ ಇತರಲ್ಲ ನೀವು ಮಾತಾಡ್ಬಾರ್ದು ಪ್ರಶ್ನೆಗಳಿಗೆ ಕೇಳಬಾರ್ದು ಸತ್ಯವೇದ ಬಗ್ಗೆ ವಿಮರ್ಶನೆ ಮಾಡ್ಬಾರ್ದು ಏನಿಗೆ ಅದನ್ನು ಓದ್ಕೊಂಬೇಕ್ತಿವ ಅಲ್ವರಾ ಅದಕ್ಕೆ ಹೇಳ್ತಾರೆ ಬಿಡ್ ಬೆಡ್ ಸಲ ಅದ್ರ ಆ ಡಿನಾಮಿನೇಷನ್ ಅಲ್ಲಿ ನಮಗೆ ಪ್ರಶ್ನೆಗಳಿಗೆ ಉತ್ತರ ಏನಾಗಿಲ್ಲ ಅಲ್ಲಿ ಇಲ್ಲ ಸರಿಯಪ್ಪ ಯಾಕಪ್ಪ ಬೇಜಾರು ಅಯ್ಯೋ ಯಾಕೆ ಸುಮ್ಮನೆ ನಮ್ನ ಡಿಸ್ಟರ್ಬೆನ್ಸು ನಾವೇನ್ ಮಾಡೋಣ ಅವ್ರ ಉತ್ತರ ಕೊಡ್ತಾರ ಓದ್ಕೊಂಡ್ಬಿಡಣ ಆ ಬೆಡ್ಶೀಟ್ ಹಾಕೊಂಡ್ಬಿಡೋಣ ಅಂತಂದ್ರೆ ನೆಮ್ಮದಿ ಮಲಗ್ಬೋದಾ ಏನ್ರಿ ಬೆಡ್ ಶೀಟ್ ತಲೆಗೆ ಓದ್ಕೊಂಡ್ರೆ ಕಾಲಕ್ಕೆ ಸಾಲಲ್ಲ ಕಾಲಗ್ ಮುಚ್ಕೊಂಡ್ರೆ ತಲೆಗೆ ಬೆಡ್ ಶೀಟ್ ಇಲ್ಲ ಯೋಚನೆ ಮಾಡಿ ನಿಮ್ದಾಗ ಮಲಗಬೋದಾ ರೈಲ್ವೆ ರೈಲ್ವೆ ಹೋಗ್ಬೇಕ್ರೆ ಮಲಗಿದ್ದೀರಾ ಹಿಂಗಿದೆ ಹಾ ಹಿಂಗೆ ಅಲ್ಲಾಡೋಕ್ಕಾಗಲ್ಲ ಹಂಗ ಅಲ್ಲಾಡಕ್ಕಾಗಲ್ಲ ಬೆಟು ತಲೆಗಾದ್ರೆ ಕಾಲಕ್ಕಾಗಲ್ಲ ಕಾಲ್ಗಾದ್ರೆ ತಲೆಗಾಗಲ್ಲ ಕಾಲು ಆಚಕೆಂದ ಹೊರಗಡೆ ಹೋಗ್ಬಿಡ್ತದೆ ನಿಮ್ದೇ ಮಲ್ಗಕ್ಕಾಗಲ್ಲ ಅದರ ಇದೇ ರೀತಿ ಈ ತರ ಎಷ್ಟೋ ಜನ ಕ್ರೈಸ್ತವರುಗಳು ಅವ್ರವ್ರ ಪಂಗಡಿಗಳಲ್ಲಿ ಅವರ ಡಿನಮಿಷನ್ಸ್ ಅಲ್ಲಿ ಒದ್ದಾಡ್ತಾ ಇದ್ದಾರೆ ನೋಡಿದೀನಿ ನಾವು ಪ್ರಶ್ನೆಗಳಿವೆ ಉತ್ತರನೇ ಸಿಗ್ತಾ ಇಲ್ಲ ಆದ್ರೆ ಯಾರು ದೇವ್ರ ಮಕ್ಳು ಈ ಪ್ರಶ್ನೆಗಳಿಗೆ ದೇವ್ರೇನಂಗೆ ಉತ್ತರ ಕೊಡೋ ಸತ್ಯ ಕೊಡೋ ಅಂತ ಕೇಳ್ಕೊತಾರೋ ಇಬ್ಬರಲ್ಲೂ ಒಬ್ರನ್ನ ದೇವ್ ತಗೊಂತಾರಂತೆ ಎಲ್ಲಿಗಪ್ಪ ತಗೊಂಡ್ರು ಅಂದ್ರೆ ಎಣ ಎಲ್ಲಿದ್ದೆ ನೋಡ್ರಿ ಇದ್ದೀನಿ ಅಲ್ಲಿಗೆ ಹದ್ದನ್ನ ಬಂದು ಸೇರಿಸ್ ನೋಡ್ತೀನಿ ಇವ್ರೇ ದೇವ್ರ ಮಕ್ಳು ಹದ್ದುಗಳು ಅವ್ರು ಅಲ್ಲೇ ಇರಕ್ಕೆ ಇಷ್ಟ ಇಲ್ಲ ರೀ ಎತ್ತರವಾಗಿ ಬೆಳಿಬೇಕು ಅಂತ ಇಷ್ಟ ರೀ ದೇವ್ರ ಮಕ್ಳುಗಳು ಆಕಾಶ ಎತ್ತರವಾಗಿ ಉನ್ನತವಾಗಿ ಕ್ರಿಸ್ತನ ಒಂದು ಸ್ವರೂಪಕ್ಕೆ ಬೆಳೆಯಂತ ಅವ್ರ ಆಸೆ ಇರ್ಬೇಕಾದ್ರೆ ಅವ್ರ ಭೂಲೋಕ ಪ್ರಕಾರ ಇಷ್ಟ ಇಲ್ಲ ಅವ್ರಿಗೆ ಅಂತ ಅವ್ರನ್ನ ದೇವರೇ ಮಾಡ್ತಾರೆ ಕರ್ಕೊಂತಾರೆ ಇದು ಹದ್ ನೋಡಿ ಕಟ್ಟಾಗಿದೆ ಈಗ ಅದಕ್ಕೆ ಏನ್ ಬೇಕು ಹೆಣ ಬೇಕು ಎಣ ಎಲ್ಲಿದ್ದೆ ಕರ್ಕೊಂಡ್ಕೊತೀರಿ ಹೆಣ ಅಂದ್ರೆ ಏನಂದ್ರೆ ಗಟ್ಟಿಯಾದ ಆಹಾರ ಅಪೋಸ್ಟ್ಲು ಪೋಲು ಹೇಳ್ತಾರಲ್ಲ ಗಟ್ಟಿಯಾದ ಆಹಾರ ಯಾರಿಗೆ ಅಧ್ಯಾಯ ಇಬ್ರೆಯರು ಐದನೇ ಅಧ್ಯಾಯ ಗಟ್ಟಿಯಾದ ಆಹಾರ ಯಾರು ತಿನ್ನಲ್ವಾ ಹೆಂಗಿದನಂತೆ ಅವನು ವಾಕ್ಯದಲ್ಲಿ ಅನುಭವ ಇಲ್ದಿರೋನು ದೇವ್ರ ಮಕ್ಳು ಗಟ್ಟಿಯಾದ ಆಹಾರ ಏನ್ ಮಾಡ್ಬೇಕಂತೆ ತಿನ್ಬೇಕಂತೆ ನೋಡಿ ಇಬ್ರಿಯರು ಐದನೇ ಅಧ್ಯಾಯ ಹದಿಮೂರು ಮತ್ತು ಹದಿನಾಲ್ಕು ಹಾಲು ಬೇಕಾದವನು ಖೋಚನೆ ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ ಅಂದರೆ ಜ್ಞಾನೇಂದ್ರಿಯನ್ನು ಸಾಧನೆಯಿಂದ ಶಿಕ್ಷಿಸ ಇದು ಒಳ್ಳೇದು ಅದು ಕೆಟ್ಟದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ ಹ್ಮ ನೋಡ್ರ ಯಾರಪ್ಪ ಗಟ್ಟಿಯಾದ ಆಹಾರ ಯಾರಿಗೆ ಹ ಯಾರು ಗಟ್ಟಿಯಾದ ಆಹಾರ ಅಂತೆ ಪ್ರಾಯಸ್ಥರಿಗೆ ಯಾರು ಇದು ಒಳ್ಳೇದು ಅದು ಕೆಟ್ಟದು ಅಂತ ವಿವೇಚಿಸ್ ನೋಡ್ತಾರೋ ಅವ್ರಿಗೇನಂತ ಇದು ಗಟ್ಟಿಯಾದ ಆಹಾರ ಅಂತ ನೋಡ್ರಿ ಇಂತೀನಿ ಅಲ್ರ ಹಂಗಾರೆ ಈ ಗಟ್ಟಿಯಾದ ಆಹಾರ ಏನ್ ಮಾಡ್ಬೇಕು ದೇವ್ರ ಮಕ್ಳು ತಿನ್ಬೇಕು ಇದೇ ಮಾಂಸಾರಿ ಈ ಮಾಂಸಕ್ಕೇನೆ ಈ ಸತ್ಯಕ್ಕೇನೆ ದೇವ್ರೇನ್ ಮಾಡ್ತಾರೆ ಕರ್ಕೊಂಡ್ಬರ್ತಾರೆ ಅದಕ್ಕೆ ನೋಡ್ಬೇಕ್ರೆ ನೀವು ಸತ್ಯ ಕೇಳಿದಿರಲ್ಲ ಇವ್ರಿಗೂ ಕೇಳಿದ್ರೆ ಸತ್ಯ ಹಂಗಿದೆ ಹಾ ಎಲ್ಲಾ ಹಾಲು ಬೋಧನೆ ತರ ಇದೆಯಾ ನೀರ್ ಬೋಧನೆ ತರ ಇದೆಯಾ ಇದು ಹೇಳ್ರಿ ಪ್ರಶ್ನೆ ಕೇಳ್ತಾ ಇದ್ದೀನಿ ಉತ್ತರ ಕೊಟ್ರಿ ನೀವು ಇದುವರೆಗೂ ಕೇಳಿದಂತ ಉಪದೇಶಗಳು ಇಲ್ಲಿ ಉಪದೇಶ ಕೇಳಿದ್ರಲ್ಲ ಪಾಠಗಳು ಕೇಳಿದ್ರಲ್ಲ ಹೆಂಗಿದೆ ಇಲ್ಲ ಗಟ್ಟಿಯಾದ ಆಹಾರ ತರ ಹೇಳ್ರಿ ಉತ್ತರ ಕೊಟ್ರಿ ಅಯ್ಯೋ ಏನ್ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಲ್ವಲ್ಲ ಯಾಕೆ ಇಂಟ್ರೆಸ್ಟ್ ಇಲ್ವಾ ನಿಮ್ಗೆ ಈ ತೆಗೆದುಕೊಳ್ಳಲು ಅಂದ್ರೆ ಯಾರು ಅದನ್ನ ಹೇಳ್ತೀನಿ ನಾನು ಕೇಳೋ ಪ್ರಶ್ನೆ ನೀವು ಉತ್ತರ ಕೊಡಿ ನೀವು ಕೇಳೋ ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ ಇನ್ನ ಪಾಠ ಮುಗ್ದಿಲ್ಲ ಅದರ ಇನ್ನ ಇದೆ ವೇಟ್ ಮಾಡ್ರಿ ನಾನು ಕೇಳೋ ಪ್ರಶ್ನೆ ಉತ್ತರ ಕೊಡಿ ಇವಾಗ ಇದುವರೆಗೂ ಪಾಠ ಕೇಳಿದಿಲ್ಲ ಈ ಪಾಠಗಳೆಲ್ಲಾ ಹೆಂಗಿದೆ ಹಾಲು ಬೋಧನೆ ತರ ಇದೆಯಾ ಅಥವಾ ಗಟ್ಟಿಯಾದ ಆಹಾರ ತರ ಇದೆಯಾ ಹಾಲು ಬೋಧನೆ ತರ ಇದೆ ಸರ್ ಹಾಲು ಬೋಧನೆ ತರ ಇದೆ ಓ ಹಂಗಾರೆ ಗಟ್ಟಿಯಾದ ಆಹಾರ ತರ ಇಲ್ಲ ಇಲ್ಲ ಸರ್ ಎಲ್ಲ ನಿಮ್ಮದಲ್ಲ ಸರ್ ಅಲ್ರಿ ನೀವ್ ಹೇಳೋದು ಗಟ್ಟಿ ಬೋಧನೆ ರೀ ಬಟ್ ನಾವು ಈಗ ಈಗ ನಾನು ಆಳವಾಗಿ ಅದ್ರ ಬೇರೆ ಊರ್ ಲಕ್ಕತ್ತಿವ್ರಿ ಇವಾಗ ನಾವ್ ಹೇಳ್ಕೊಡೋ ಬೋಧನೆ ಬಗ್ಗೆ ಹೇಳಿ ನಾವ್ ಹೇಳ್ಕೊಡ್ತಾರ ಬೋಧನೆಗಳು ಗಟ್ಟಿ ಆಹಾರ ತರ ಐತೋ ಪರ್ಫೆಕ್ಟ್ ಇದಾರೆ ವಚನ ವಚನ ಕಂಪೇರ್ ಮಾಡಿದ್ರೆ ಪರ್ಫೆಕ್ಟ್ ಇದಾರೆ ಬಟ್ ನಾವ್ ಈಗ ಬೆಳಿಲಕ್ಕೆ ಒಮ್ಮಂಗ ಅನ್ಸ್ಲಾಗತ್ತಿದ್ರ ನಮ್ಗೆ ಸರಿ ಇವಾಗ ಇವಾಗ ಅದನ್ನ ಹೇಳದಿಲ್ಲ ಗಟ್ಟಿಯಾದ ಆಹಾರ ಯಾರಿಗಪ್ಪ ಅಂದ್ರೆ ಯಾರ ಮಾಂಸ ತಿನ್ನಕ್ಕೆ ಇಂಟ್ರೆಸ್ಟ್ ಇದೆಯೋ ಅಂತವ್ರನ್ನ ದೇವರೇನ್ ಏನ್ ಮಾಡ್ತಾರೆ ಇಂಥ ಸತ್ಯಕ್ಕೆ ಕರ್ಕೊಂಡ್ಬಿಡ್ತಾರೆ ಅದಕ್ಕೆ ಹೇಳಿದ್ದು ಈ ಸತ್ಯ ಇದ್ರಿಗು ನೀವು ಕೇಳ್ತಾರ ಹೇಗಪ್ಪ ಇದೆ ಅಂದ್ರೆ ಗಟ್ಟಿಯಾದ ಆಹಾರ ತರ ಇದೆ ಅಲ್ದರ ಇದೇ ಏನಪ್ಪಾ ಅಂತಂದ್ರೆ ಅಲ್ಲಿ ಏನ್ರಿ ಇಬ್ರು ಇದ್ರು ಆಸ್ಕೆ ಮೇಲೆ ಅಂತಂದ ಅರ್ಥ ವಿಶ್ವಾಸದಲ್ಲಿ ಇಬ್ರು ಜನ ಇರ್ತಾರೆ ಅವ್ರಿಗೆ ಡೌಟ್ ಇರ್ತಾರೆ ಅಂತ ದೇವ್ರ ಮಕ್ಳು ಏನ್ ಮಾಡ್ತಾರೆ ಸತ್ಯಕ್ಕೆ ಕರ್ಕೊಂಡ್ಬಿಡ್ತಾರೆ ಎರಡನೇದು ಏನ್ ಹೇಳ್ತಾರೆ ಬೀಸುವ ಕಲ್ಲಲ್ಲಿ ಇಬ್ರು ಜನ ಇದ್ರಂತೆ ಅಂದ್ರೆ ಇವಾಗ ಬೀಸಕಲ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಬೀಸಕಲ್ಲು ಹಳೆ ಕಾಲದಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೋ ಆಹಾರನ ಮಾಡ ಇವಾಗ ಈ ಕಾಲದಲ್ಲಿ ಸಭೆಗಳಲ್ಲಿ ಬೀಸಕಲ್ನ ರುಬ್ಬಿ 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 ಸಭೆಗೆ ಆಹಾರ ಕೊಡೋರು ಯಾರು ಪ್ರತಿ ಭಾನುವಾರ ಸಭೆಯಲ್ಲಿ ಆಹಾರ ಕೊಡೋರು ಯಾರು ನಾಯಕರು ಸಭೆ ನಾಯಕರು ಕರೆಕ್ಟ್ ಅಲ್ಲರ ಇವಾಗ ಸಭೆ ನಾಯಕರಲ್ಲಿ ಕೆಲವು ಜನಕ್ಕೆ ಏನಾಗ್ಬಿಡ್ತಾರೆ ಅಂದ್ರೆ ರುಬ್ಬಿ 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 ರುಬ್ಬಿದ್ದೇ ರುಬ್ಬಿದ್ದು ರುಬ್ಬಿದ್ದೇ ರುಬ್ಬಿದ್ದು ಬೇಜಾರ ಆಗ್ಬಿಡ್ತಾರೆ ನ್ಯಾಯ ತೀರ್ಪು ಅಲ್ರ ಕೊನೆ ವಾರ ಬಂದ್ರೆ ನ್ಯಾಯ ತೀರ್ಪು ಮೊದಲನೇ ವಾರ ಬಂದ್ರೆ ಕಾಣಿಕೆ ಎರಡನೇ ವಾರ ಬಂದ್ರೆ ಪ್ರೀತಿ ನಾಲ್ಕನೇ ವಾರ ಬಂದ್ರೆ ದೇವ್ರ ಶೋಪ ಶಾಪಗಳು ಕೋಪಗಳ ಬಗ್ಗೆ ಏನ್ ಮಾಡೋದು ಹೇಳೋದು ಭಯ ಪಟ್ಟಿಸ ಯಾಕೆ ಮೊದಲನೇ ವಾರ ಬರ್ಬೇಕಲ್ಲ ಕಾಣಿಕೆ ತಗೊಂಡು ಅದ್ರ ಆ ರೀತಿ ಏನ್ ಮಾಡೋದು ರುಬ್ಬಿದ್ದೆ ರುಬ್ಬಿದ್ದು ಹೇಳಿದ್ದೆ ಹೇಳಿದ್ದು ಹೇಳಿದ್ದೆ ಹೇಳಿ 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 ನೋಡ್ಬಿಡ್ತಾರೆ ಅವ್ರಿಗೆ ಬೇಜಾರಾಗಿ ಬಿಡ್ತದೆ ಈಗೇನಪ್ಪ ಇದು ಏನೂ ಇಲ್ವಲ್ಲ ಹೇಳಿದ್ದೆ ಹೇಳ್ತಾ ಇದೀರಿ ಅವಾಗ ದೇವ್ರ ಏನ್ ಮಾಡ್ತಾರೆ ಆದ್ರಲ್ಲಿ ಇಬ್ಬರಲ್ಲೂ ಒಬ್ರಿಗೆ ಯಾರಿಗೆ ಇನ್ನ ಅಧಿಕವಾಗಿ ತಿಳ್ಕೊಬೇಕಂತ ಆಸಕ್ತಿ ಇದೆಯೋ ಹೆಚ್ಚಾದ ಆಹಾರ ತಿನ್ಬೇಕು ಅಂತಿದ್ಯೋ ಅವ್ರದ್ದು ಏನ್ ಮಾಡ್ತಾರೆ ಹದ್ದುಗಳು ತರ ಇರೋ ಅವ್ರನ್ನ ಎಣ ಎಲ್ಲಿದ್ಯೋ ಅಲ್ಲಿ ಕರ್ಕಂಬಂದು ಏನ್ ಮಾಡ್ತಾರೆ ಬಿಡ್ತಾರೆ ಊರ್ನಿದ್ ಹೊಲದಲ್ಲಿ ಇರಿದ್ರು ಅಂದ್ರೆ ಯಾವ ಫೀಲ್ಡ್ ಇವತ್ತು ನೋಡ್ರಿ ಫೀಲ್ಡ್ ಇದೆ ಕಂಪ್ಯೂಟರ್ ಫೀಲ್ಡ್ ಇದೆ ಟೆಕ್ನಾಲಜಿ ಫೀಲ್ಡ್ ಇದೆ ಪ್ರಿಂಟಿಂಗ್ ಫೀಲ್ಡ್ ಇದೆ ಅದರ ಮೆಡಿಕಲ್ ಫೀಲ್ಡ್ ಇದೆ ಅದರ ಆರ್ಮಿ ಫೀಲ್ಡ್ ಇದೆ ಟೆಕ್ನಾಲಜಿ ಫೀಲ್ಡ್ ಇದೆ ಹೋಟೆಲ್ ಫೀಲ್ಡ್ ಇದೆ ಅದರ ಇವೆಲ್ಲಾ ಫೀಲ್ಡ್ ಅಲ್ಲಿ ಒಬ್ಬೊಬ್ರು ಕೆಲಸ ಮಾಡ್ತಾರೀ ಅದ್ರಲ್ಲಿ ಒಬ್ಬರಿಗೆ ದೇವ್ರ ಬಗ್ಗೆ ತಿಳ್ಕೊಬೇಕಾದ್ ಆಸೆಕ್ತಿನಿ ಅಂತ ಮಕ್ಳನ್ನ ಕರ್ಕಂಬಂದೇವ್ ಏನ್ ಮಾಡ್ತಾರ ಸತ್ಯ ಅಂತೀರಿ ಅದ್ರಿಂದ ಇಲ್ಲಿ ಲೂಕಾಲ ಹೇಳ್ತಾರದು ಅವರು ತಗೊಂಬಿಟ್ರು ಅಂತ ಎಲ್ಲಿಗೆ ತಗೊಂಡ್ಬಿಟ್ರು ಅಂತಂದ್ರೆ ಅವರು ಸತ್ಯಕ್ಕೆ ಎಲ್ಲಿದ್ಯೋ ಅವ್ರನ್ನ ತಗೊಂಡ್ಬಿಟ್ರು ಸತ್ಯ ಎಲ್ಲಿದೆ ಅದೇ ಗಟ್ಟಿಯಾದ ಆಹಾರ ಅಲ್ಲಿಗೆ ತಗೊಂಡು ಅವ್ನ ಏನ್ ಮಾಡ್ತಾರೆ ಕರ್ಕಂಬರ್ತಾರೆ ದೇವ್ರ ಮಕ್ಳು ಹದ್ದುಗಳ್ತಾರ ಇರೋರು ಹೇಳ್ತಾರಲ್ಲ ಐಷದಲ್ಲಿ ಹೆಂಗ ಹೇಳ್ತಂತೆ ದೇವ ಯಹೋದ್ರ ಮೇಲೆ ಕಾತ್ಕೊಂಡಿರೋ ಹೆಂಗಿರ್ತಾರೆ ಹದ್ದುಗಳ ತರ ಇರ್ತಾರೆ ಅದರ ಏನ್ರ ಹದ್ದುಗಳ್ತಾರೆ ಎತ್ತರವಾಗಿ ಏನ್ ಮಾಡ್ತಾರಂತವ್ರು ಹಾರ್ತಾರೆ ಅಂತ ಹೇಳ್ತಾರಲ್ಲ ಅದೇ ಹದ್ದುಗಳಿಗಿರಂತ ಗುಣಾರಿ ಈ ಹದ್ದುಗಳಿಗೆ ಗಟ್ಟಿಯಾದ ಆಹಾರ ಕಾರ್ ಕ್ರಿಸ್ತನ ಕ್ರಿಸ್ತನ್ ಏನ್ ಮಾಡ್ತಾರಂತೆ ಎರಡನೇ ಬ್ರೇಕಿಲ್ಲಿ ಬಂದಿರೋದು ಅದಕ್ಕೆ ಹೇಳ್ತಾರಲ್ಲ ಇಲ್ಲಿ ಇವಾಗ ಓದಿ ಪ್ರಕಟಣೆಯಲ್ಲಿ ಓದ ನೋಡಿದ್ರಿ ಪ್ರಕಟಣೆ ಮೂರನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಓದಿ ಏನ್ ಹೇಳ್ತಾರೆ ಯೇಸು ಕ್ರಿಸ್ತು ಪ್ರಕಟಣೆ ಮೂರು ಇಪ್ಪತ್ತು ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಯಾವನಾದ್ರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವನು ಸಂಗಡ ಊಟ ಮಾಡುವನು ನೋಡ್ರ ನಾನು ಅವ್ರ ಸಂಗಡ ಊಟ ಮಾಡ್ತೀನಿ ನಾನು ಅವ್ರ ಸಂಗಡ ಊಟ ಮಾಡ್ತೀನಿ ಇವಾಗ ಹೇಳಿ ಕ್ರಿಸ್ತರು ನಮ್ಗೆ ಏನೋ ಊಟ ಕೊಟ್ರೆ ಹೆಂಗ್ ಊಟ ಕೊಡ್ತಾರೆ ಬರೀ ಹಾಲು ಹಾಲಿಗೆ ಎರಡ್ ಲೀಟರ್ ನೀರಾ ಕುಟ್ಕೊಡ್ತಾರ ಸಮೃದ್ಧಿ ಸಮೃದ್ಧಿಯಾಗಿ ಕೊಡ್ತಾರೆ ಹೆಂಗ್ ಕೊಡ್ತಾರೆ ಗಟ್ಟಿ ಆಧಾರ ಕೊಡ್ತಾರಲ್ಲ ಮಾಂಸ ಕೊಡ್ತಾರ ಇಲ್ವಾ ಕೊಡ್ತಾರೆ ಉತ್ತರ ಕೊಟ್ಟರೆ ಪ್ರಶ್ನೆ ಕೇಳಿದ್ರು ಎಲ್ಲ ಯೋಸ್ಥೆ ಮಾಡ್ತೀರಲ್ಲ ಸತ್ಯವೇ ಯಾರು ಓದಿಲ್ಲ ಅಂತಾರ್ಥ ಅಲ್ವ ಇವಾಗ ಏಳ್ಸು ಕ್ರಿಸ್ತು ಪುನರ್ತನಾಮ ಶಿಷ್ಯರಿಗೇ ಕೊಡ್ತಾರೆ ದಡದ್ರೆ ಬನ್ರಿ ಮಕ್ಳ ಅಂತಂಬ ತಿನ್ನೋದಿಕ್ಕೆ ಗಟ್ಟಿಯಾರ ಆಹಾರ ಹೌದಾ ಇಲ್ವೋದ್ರ ಆವಾಗೇ ಗಟ್ಟಿಯಾದ ಆಹಾರ ಕೊಡ್ಬೇಕಾರೆ ಎರಡನೇ ಬರೀ ಇದಕ್ಕಿಂತ ಗಟ್ಟಿಯಾದ ಆಹಾರ ಕೊಡ್ತಾರ ಇಲ್ವಾ ಓಡ್ತಾರೆ ಇಲ್ಲಿ ಅದರಿಂದ ಅದಿಲ್ಲಿ ಲೂಕಾದಲ್ಲಿ ಹೇಳ್ತಾ ಇರ್ಬೇಕ್ರೆ ಎಲ್ಲೋ ರಾಪ್ಚರ್ ಬಗ್ಗೆ ಹೇಳ್ತಾನೆ ಇಲ್ಲ ಯಾಕಂದ್ರೆ ರಾಪ್ಚರ್ ಅಂತ ಪದ ಸತ್ಯವೇದ್ ಎಲ್ಲೂ ಬರ್ಲಾರಿ ಬರ್ಕಳ್ರಿ ಅದ್ರ ಒಯ್ಯಲ್ ಪಡ್ತಾರೆ ಅಂತಂದ್ರ ಎಲ್ಲಿ ಒಯ್ಯಲ್ ಪಡ್ತಾರೆ ಪರ್ಲಕ್ಕ ಒಯ್ಯಲ್ಪಡ್ತಾರ ಪರ್ಲಕಕ್ಕೆ ಅಲ್ವರಾ ಅಲ್ವರ ಏನ್ರಿ ಅವ್ರನ್ನ ಕರ್ಕೊಂತಾರೆ ಸತ್ಯಕ್ಕೆ ಕರ್ಕೊಂತರ್ರಿ ಅದಕ್ಕೆ ಒಂದೇ ಕೊನೆ ಹೇಳ್ಬೇಕ್ರೆ ಸಭೆನ ಎತ್ತಲ್ಪಡ್ತಾರೆ ಅಂದ್ರೆ ಯಾವಾಗಪ್ಪ ಅಂದ್ರೆ ಸಭೆ ಮರಣ ಹೊಂದಿದ ನಂತರನೇ ಅವ್ರಿಗೆ ನೂರ್ ಮೊದಲನೇ ಪುನೂರ್ ಆತ್ಮೀಕ ಶರೀರ ಕೊಟ್ಟಿ ಕ್ರಿಸ್ತನೊಂದಿಗೆ ಏನ್ ಮಾಡೋದು ಆಡಳಿತಕ್ಕೆ ಕರ್ಕೊಂಡೋದು ಅದನ್ನ ಹೇಳೋದು ಎಲ್ಲಿ ಒಂದೇ ತಿಸಲು ನಿಕಲ್ ಓದಿ ಅಂತೀನಿ ನೀವಾಗ ಬರ್ತಾರೆ ಎಲ್ಲಿ ಒಂದೇ ತಿಸಲಿನ ನಿಕಾಲಲ್ಲಿ ಏನ್ರಿ ನಾಲ್ಕನೇ ಅಧ್ಯಾಯ ಹದಿನಾರು ಹದಿನೇಳು ಓದಿ ಪ್ರಧಾನ ದೂತನ ಶಬ್ದದೊಡನೆಯು ದೇವರ ತೃಪ್ತಿಗೆ ದೊಡನೆಯು ಆಕಾಶದಿಂದ ಇಳಿದು ಬರುವನು ಆಗ ಕೃಷ್ಣನಲ್ಲಿರುವ ಸತ್ತವರು ಮೊದಲು ಎದ್ದು ಬರು ಅವಾಗ ನೋಡ್ರಿ ಅವಾಗ ಒಂದ್ ನಿಮಿಷ ಬರ್ತಾರ ಅವಾಗ ಫಸ್ಟ್ ಎದ್ದವ್ರು ಯಾರಂದ್ರೆ ಸಮಾಜಿಲ್ ಮದ್ಗಿರುವನ್ನೆಲ್ಲ ಎಬ್ಬಿಸ್ತಾರಂತೆ ಆಮೇಲೆ ನೆಕ್ಸ್ಟ್ ಬದರ್ ಓದಿ ಇವಾಗ ಹಾ ಆಗ ಕೃಷ್ಣನಿರುವ ಸತ್ತವರು ಮೊದಲು ಎದ್ದು ಬರುವರು ಆಮೇಲೆ ಜೀವದಿಂದಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತವ್ಯ ಎದುರಿಕೊಳ್ಳುವುದಕ್ಕಾಗಿ ಅವರ ಸಂಗಡನೆ ಮೇಘನ ಮೇಘ ವಾಹನಗಾಗಿ ಪಕ್ಕನೆ ವಯಲ್ಪಡಬೇಕು ಹೆಂಗ್ ಒಯಲ್ಪಡ್ತವೆ ಅಂದ್ರೆ ಹಂಗೆ ಅಲ್ಲ ಮರಣದ ನಂತರ ಆತ್ಮೀಕ ಶರೀರ ಒಯಲ್ಪಡ್ತವೆ ಯಾಕೆ ಅಂದ್ರೆ ರಕ್ತ ಮಾಂಸವು ಪರಲೋಕ ರಾಜ್ಯಕ್ಕೆ ಬಾಧ್ಯವಾಗೋದಿಕ್ಕೇನಿಲ್ಲ ಹಂಗಾರೆ ಈ ಒಂದು ಮಾರ್ಪಾಡಾಗ್ಬೇಕು ಆ ಮಾರ್ಪಾಡಾಗೋದು ಎಷ್ಟು ವೇಗದಲ್ಲಿ ಇರ್ತದೆ ರೆಪ್ಪೆ ಬಡಿಯುವಷ್ಟೊತ್ತಲ್ಲಿ ಇರ್ತದೆ ಹಂಗಾರೆ ಈ ಮಾಂಸಿಕ ಶರೀರನ ಬಿಟ್ಟಿ ಅದರ ಇನ್ನ ಬತ್ತು ಬದುಕುಳದಿರೋ ನಾವು ಏನ್ರಿ ಆತ್ಮೀಕ ಶರೀರಕೊಂಡು ಏನ್ರಿ ಒಯ್ಯಲ್ ಪಡ್ತೇವೆ ಎಲ್ಲಿಯೇ ಕ್ರಿಸ್ತನ ಎರಡನೇ ಬ್ರಿಕಲ್ ಪಡ್ತೇವೆ ಎಲ್ಲಿಗಂತೆ ಓದಿ ವಾಕ್ಯ ಎಲ್ಲಿ ಒಯ್ಯಲ್ ಪಡ್ತೇವೆ ಇನ್ನೊಂದ್ಸತಿ ಓದಿ ಆಮೇಲೆ ಜೀವದಿಂದಿಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನ ಎದುರುಗೊಳ್ಳೋದಕ್ಕಾಗಿ ಅವರ ಸಂಗಡ ಮೇಘಾನವಾನರಾಗಿ ಪಕ್ಕನೆ ಒಯ್ಯಲ್ಪಡ ಹೀಗೆ ಸದಾ ಕಾಲ ಅವ್ರ ಸಂಗಡ ಇರ್ತೀವಿ ಅಂತ ಹೇಳ್ತಾರೆ ಅಂತರಿಕ್ಷದಲ್ಲಿ ಯಾಕಪ್ಪ ಅಂತರಿಕ್ಷದಲ್ಲಿ ಅಂದ್ರೆ ಯೇಸುಕ್ರಿಸ್ತು ಎರಡನೇ ಬುರಿಕೆಲ್ಲ ಬಂದು ಅಂತರಿಕ್ಷದಲ್ಲಿ ಕಣ್ಣು ಕಾಣದ ರೀತಿಯಲ್ಲಿ ಬೋಲಕ್ತ ಏನ್ ಮಾಡ್ತಿರ್ತಾರೆ ಆಳ್ವಿಕೆ ಮಾಡ್ತಾರೆ ಆ ಆಳ್ವಿಕೆಗೆ ನಾವೇನಾಗ್ತಿರಿ ನಾವು ಓಟ ಅವ್ರ ಜೊತೆಗೆ ನಾವು ಆಳ್ವಿಕೆಗೆ ಸೇರ್ತೀವಿ ಅಲ್ವ ಯಾಕಂದ್ರೆ ಈ ಪ್ರಪಂಚ ದೇವರು ಎಲ್ಲಿದ್ದಾನೆ ಪ್ರಪಂಚ ದೇವರು ವಾಯುಮಂಡಲ ಅಧಿಕಾರ ನಡೆಸಿದ ಅಧಿಪತಿ ಎಲ್ಲಿದ್ದಾನೆ ನಮ್ ಕಣ್ಣು ಕಾಣಿಸ್ತಾನ ವಾಯುಮಂಡಲ ಅಧಿಕಾರ ನಡೆಸ್ತಾನೆ ಯೇಸು ಅವನ ಆ ಸ್ಥಾನಕ್ಕೆ ಬಂದು ಅವನ್ನ ಕಟ್ಟಾಕಿ ಅವನ್ ಬದಲಾಗಿ ತನ್ನ ರಾಜ್ಯವನ್ನು ಏನ್ ಮಾಡ್ತಾ ಇದ್ದಾರೆ ಸ್ಥಾಪನೆ ಮಾಡ್ತಾ ಇರ್ಬೇಕಾರೆ ಯೇಸು ಕಸು ಭೂಮಿಯ ವಾಯುಮಂಡಲದಲ್ಲಿ ಏನಾಗಿರ್ತಾರೆ ಇರ್ತಾರೆ ಸೊ ಸಭೆನ ತನ್ನ ಓಟ ಓಡಿ ಮುಗಿಸ್ತಂಗೆಲ್ಲ ಆತ್ಮೀಕ ಶರೀರದಲ್ಲಿ ಮರಣ ಹೊಂದಿದ ತಕ್ಷಣ ಆತ್ಮೀಕ ಶರೀರದಲ್ಲಿ ರಪ್ಪೆ ಬಿಡದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ವಾಯುಮಂಡಲಕ್ಕೆ ಕರ್ಕೊಂಡು ಕ್ರಿಸ್ತನ ಆಡಳಿತಕ್ಕೆ ಜೊತೆಗೆ ಏನ್ ಮಾಡ್ತಾರೆ ಸಿಎಸ್ಕೊತಾರೆ ಅದನ್ನೇ ಏನ್ ಮಾಡ್ತಾರೆ ವಾಕ್ಯ ಹೇಳ್ತಾ ಇರೋದು ಹೊರತು ರಾಪ್ಚರ್ ಬಗ್ಗೆ ಎಲ್ಲೂ ಹೇಳ್ತಾ ಇಲ್ಲ ಓಕೆ ಸರಿ ಇವಾಗ ನಿಮ್ಗೇನೇ ಪ್ರಶ್ನೆ ಇದ್ರು ಕೇಳಿ ಇವಾಗ ಕೇಳಿ ನಿಮ್ಗೆ ಏನ್ ಪ್ರಶ್ನೆ ಇದೆ ಧಾರಾವಾಳ ಕೇಳಿ ಅದೇ ಬ್ರದರ್ ಅದೇ ಎತ್ತಲ್ಪಡುವವರು ಅಂತ ತೆಗೆದುಕೊಳ್ಳಲ್ಪಡುವವರು ಅಂದ್ರೆ ನಂಬಿದವರು ಬಿಡಲ್ಪಡುವವರು ಅಂದ್ರೆ ನಂಬದಿರುವವರು ಕರೆಕ್ಟ್ ನಂಬದವರು ನಂಬದೇವರು ಅಂತ ಹೇಳೋದಕ್ಕಿಂತ ದೇವರ ವಾಕ್ಯದ ಪ್ರಕಾರ ಇನ್ನ ಹೆಚ್ಚಿನಾಗೆ ತಿಳ್ಕೊಳಕ್ ಯಾರು ಆಸಕ್ತಿ ಇದೆಯೋ ಆ ಕ್ರೈಸ್ತ ಮಕ್ಕಳ ಬಗ್ಗೆ ಹೇಳ್ತಾ ಇವಾಗ ಇವಾಗ ಬಿಡಲ್ಪಟ್ಟವರು ಯಾರು ಹಿಂದೂ ಹಿಂದೂಸ್ ಮುಸ್ಲಿಮ್ಸಾ ಯಾಕೆ ಅವ್ರಲ್ಲ ಅಂತಂದ್ರೆ ಅವ್ರಿಗೆ ದೇವ್ರ ಮೇಲೆ ಏನಿಲ್ಲ ಫಸ್ಟ್ ಆಫ್ ಆಲ್ ದೇವ್ರ ಬಗ್ಗೆ ಅವ್ರ್ಗೆ ಗೊತ್ತೇ ಇಲ್ಲ ಇಲ್ಲಿ ಹೇಳ್ತಾರದ್ ಯಾರ ಬಗ್ಗೆ ಅಂತಂದ್ರೆ ವಾಕ್ಯ ಮೇಲೆ ಆಸಕ್ತಿ ಇಲ್ದ್ರೆ ಎಷ್ಟೋ ಜನ ಕ್ರೈಸ್ತವ್ರು ಏನಾಗಿದ್ದಾರೆ ಇದ್ದಾರೆ ಅವ್ರಿಗೆ ವಾಕ್ಯ ಬೇಕಾಗಿಲ್ಲ ಕರೆಕ್ಟಾ ಎಷ್ಟೋ ಜನ ಇದರ ಇಲ್ವಾ ಇವತ್ತು ಲೋಕಲ್ ಮೆಜಾರಿಟಿ ನೋಡ್ಬೇಕಾರೆ ಅಂತವರೇ ಜಾಸ್ತಿ ಇರೋದು ಕರೆಕ್ಟ್ ಇಲ್ವಾ ಆಗುದಲ್ವಾ ದೇವ್ರ ವಾಕ್ಯ ಬೇಕಾಗಿಲ್ಲ ಅದ್ರಿಂದ ನೋಡ್ಬೇಕ್ರೆ ಅವ್ರಿಗೆ ಗಟ್ಟಿಯಾದ ಆಹಾರ ಬೇಕಾಗಿಲ್ಲ ಅವ್ರಿಗೆ ಹೆಣ ತರ ಇರುವಂತಹ ಒಂದು ಮಾಂಸದ ಆಹಾರಗಳು ಬೇಕಾಗಿಲ್ಲ ಅದರಿಂದ ಅವ್ರ ಹದ್ದು ತರ ಎತ್ತರವಾಗಿ ಆರ್ಬೇಕು ಅಂತೇನಿಲ್ಲ ಅವ್ರಿಗೆ ಇಲ್ಲ ರೀ ಅವ್ರ ಕಾಗೆ ತರ ಪಕ್ಷಿ ತರ ಇಲ್ಲೇ ಆರ್ಕೊಂಡು ಇಡ್ತೀನಿ ಸಾಕು ಅಷ್ಟೇ ಅವ್ರಿಗೆ ಅವ್ರು ಸಾಕು ನಾನು ನೆಲಕ್ಕೆ ಟಚ್ ಆಗಲ್ಲ ಭೂಮಿ ಸಂಬಂಧವಾಗಿ ಬಾಳಲ್ಲ ಭೂಮಿಗಿಂತ ಸ್ವಲ್ಪ ಎತ್ತರವಾಗಿ ಬರ್ತೀನಿ ನಾನು ಸ್ವಲ್ಪ ಡೀಸೆಂಟ್ ಲೈಫ್ ಬರ್ತಿ ಅವ್ರೆ ನಾನು ಹೇಳಕ್ ಆಗಲ್ಲಪ್ಪ ಅಯ್ಯೋ ಇವು ಕೃಷ್ಣ ಆಗಲ್ಲ ಅದರ ಅದಕ್ಕೆ ಅವ್ರಿಗೆ ಹೆಣ ಬೇಕಾಗಿಲ್ಲ ಏನ್ ಗೊತ್ತಾ ವೆಜಿಟೇರಿಯನ್ ಫುಡ್ ಇದ್ರು ನಡೀತಾರೆ ಅಲ್ವರ ಇವಾಗ ಕಾಗೆ ಗುಬ್ಬಚ್ಚಿ ಎಲ್ಲ ಮುಟ್ಟು ಎಲ್ಲ ಮಾಂಸನೇ ತಿಂತದ ಎಲ್ಲ ಅದು ಇದು ತಿಂತಾರೆ ಎಲ್ಲಾ ಏನ್ ಬೇಕೋ ತಿಂತಾರೆ ಕರೆಕ್ಟ್ ಹೌದಾ ಇಲ್ವಾ ಅಂತ ದೇವ್ರ ಮಕ್ಳು ಅಲ್ವರ ಅಂಗನೇ ಕ್ರಿಶ್ಚಿಯನ್ಸ್ ಬಗ್ಗೆ ಹೇಳ್ತಾರದು ಹಿಂದೂಸ್ ಮುಸ್ಲಿಮ್ಸ್ಗಳಿಗೆ ಅವ್ರ ವಾಕ್ಯ ಏನ್ ಬೇಕೈತೆ ಅವ್ರಿಗೆ ಅವ್ರದ್ದೇ ಅವ್ರದೇ ಒಂದು ಧರ್ಮ ಆಲಯಗಳಲ್ಲಿ ಅವ್ರದೇ ಒಂದು ಉಪದೇಶಗಳು ಕೊಡ್ತಾರಲ್ಲ ಅದೇ ಅವ್ರಿಗೆ ಬೇಕಾಗಿಲ್ಲ ಅದರಿಂದ ಇಲ್ಲಿ ಹೇಳ್ತಾ ಇರೋದು ದೇವ್ರ ಮಕ್ಳ ಬಗ್ಗೆ ಹೇಳ್ತಾ ಇರೋದು ಕ್ರಿಶ್ಚಿಯನ್ಸ್ ಬಗ್ಗೆ ಹೇಳ್ತಾ ಇರೋದು ಕ್ರೈಸ್ತವ್ರ ನಡುವೆ ಆಗುವಂತ ಫಿಲ್ಟ್ರೇಷನ್ ಇಲ್ಲಿ ಏನ್ ಮಾಡ್ತಾ ಇದಾರೆ ಇಲ್ಲಿ ಹೇಳ್ತಾ ಇದಾರೆ ಓಕೆನಾ ಇನ್ನೊಂದ್ ಕಡೆ ಹೇಳ್ತಾರೆ ನೋಡಿದೀನಿ ಇಲ್ಲಿ ಮತ್ತೆ ಬದರ್ ಹದ್ಮೂರನೇ ಒಂದ್ ಸಮಯದಲ್ಲಿ ಹೇಳ್ತಾರೆ ನೋಡಿ ಇಲ್ಲಿ ಬದರ್ ಒಂದ್ ನಿಮಿಷನ್ ಚಾಪ್ಟರ್ ಮತ್ತು ಪರೋಕ ರಾಜ್ಯವು ಒಂದು ಬಲೆಗೆ ಹೋಲಿಕೆಯಾಗಿದೆ ಅದನ್ನು ಸಮುದ್ರದಲ್ಲಿ ಹಾಕಿ ಎಲ್ಲಾ ಜಾತಿಯ ಮೀನುಗಳನ್ನು ಹಿಡಿದರು ಅದು ತುಂಬಿದ ಮೇಲೆ ಅದನ್ನು ದಡಕ್ಕೆ ಎಳೆದು ಕೂತುಕೊಂಡು ಒಳ್ಳೆಯ ಮೀನುಗಳನ್ನು ಪುಟ್ಟಿಗಳಲ್ಲಿ ತುಂಬಿಕೊಂಡು ಕೆಟ್ಟ ಮೀನುಗಳನ್ನು ಬಿಸಾಟಿ ಬಿಟ್ಟರು ಇವಾಗ ಮೀನು ಅಂತಂದ್ರೆ ಯಾರ ಒಳ್ಳೆ ಮೀನುಗಳಂದ್ರೆ ವಾಕ್ಯದಲ್ಲಿ ಬಲವಾಗಿರುವಂತ ಸರಿ ಕೆಟ್ಟ ಮೀನ್ ಅಂದ್ರೆ ಅದು ಸರಿಯಾಗಿ ವಾಕ್ಯದಲ್ಲಿ ಆಸಕ್ತಿ ಯಾರು ಈ ಕ್ರಿಶ್ಚಿಯನ್ಸ ಮುಸ್ಲಿಮ್ಸ ಇಲ್ಲ ಕ್ರಿಶ್ಚಿಯನ್ ಅದಕ್ಕೆ ಬಲೆ ಹಾಕಿದ್ದು ಲೋಕಕ್ಕೆ ಮೀನ್ ಬೆಸ್ತರಾಗಿ ಮಾಡ್ತೀನಿ ಮನುಷ್ಯನ ಬೆಸ್ತಾರೆ ಕ್ರೈಸ್ತವ್ರು ಹೇಳಿದ್ರು ಆ ಕ್ರೈಸ್ತವ್ರುಗಳಲ್ಲಿ ಇವಾಗ ದಡಕ್ಕೆ ತಂದ್ಬಿಟ್ಟು ಏನ್ ಮಾಡ್ತಾರೆ ಇವಾಗ ಕ್ರಿಸ್ತನ ಎರಡಂಬಿಕೆ ಅದು ಪರಬಲ್ ಹೇಳ್ತಾರದು ಕೊನೆಯ ಸಾಮ್ಯ ದಡದತ್ತ ನಿಂತ್ಕೊಂಡ್ಬಿಟ್ಟು ಹೆಸರು ಏನ್ ಮಾಡ್ತಾರೆ ಫಿಲ್ಟ್ರೇಷನ್ ಮಾಡ್ತಾರೆ ಒಳ್ಳೆ ಮೀನ್ ಬುಟ್ಟಿಗೆ ಹಾಕುತ್ತಾರೆ ಕೆಟ್ಟ ಮೀನ್ ಏನ್ ಮಾಡ್ತಾರ ಅವ್ರ ಬಿಸಾಡ್ತಾರೆ ಆ ಕೆಲಸನೇ ಕ್ರಿಸ್ತನ್ ಇವಾಗ ಏನ್ ಮಾಡ್ತಾರದು ಎರಡನೇ ಬರಿಕೆಲ್ಲಿ ಬಂದು ಮಾಡ್ತಾರದು ಓಕೆನಾ ಅದೇ ಸುಗ್ಗಿ ಅದಕ್ಕೆ ದೇವ್ರ ಮಕ್ಳು ಸತ್ಯಾನ ಹೇಳ್ಕೊಡ್ಬೇಕು ಎಲ್ಲಿಗೆ ಹೇಳ್ಕೊಡ್ಬೇಕು ಅಂದ್ರೆ ಕ್ರೈಸ್ತವ್ರಿಗೆ ಹೇಳ್ಕೊಡ್ಬೇಕು ಯಾಕೆ ಕ್ರೈಸ್ತವ್ರಿಗೆ ಏನಂತೆ ಬೈಬಲ್ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ಕೊಡೋದು ಫಸ್ಟ್ ಸ್ಕೂಲ್ಗೆ ಹೋಗ್ಬಿಟ್ಟು ಕನ್ವರ್ಟ್ ಮಾಡೋ ಕೆಲಸನ ಇವಾಗೆಲ್ಲ ಕನ್ವರ್ಟ್ ಮಾಡಿ ಅವ್ರಿಗೆ ಅಸತ್ಯ ಹೇಳ್ಕೊಟ್ಟು ಅದರಲ್ಲಿ ಬೆಳೆದಿರೋ ರೀತಿಲಿ ಬೆಳೆಸೋದ್ ಏನ್ ಪ್ರಯೋಜನ ಇದೆ ಅಲ್ವರ ಅದಕ್ಕೆ ಸತ್ಯ ಮಾಡೋಕೆ ಕರೆಕ್ಟ್ ಆಗಿ ನಾವು ತಿಳ್ಕೊಬೇಕು ಓಕೆ ನಾ ಬೇರೆ ಏನೋ ಡೌಟ್ಸ್ ಬದಲು ಸುರೇಶ್ ಬದ್ರು ಏನ್ ಪ್ರಶ್ನೆ ಇದೆಯಾ ಓಕೆ ಬ್ರದರ್ ಓಕೆ ಓಕೆ ಈ ನಲತ್ತೊಂಬತ್ತು ವಿದ್ರೆ ಇನ್ನೂ ಪೂರ ಕರೆಕ್ಟ್ ಅದಕ್ಕೆ ಹೋಲಿಕೆ ಆಯ್ತು ಸರಿ ಓಕೆ ಥ್ಯಾಂಕ್ ಯು ದೇವದ ಬದ್ರು ಏನೋ ಪ್ರಶ್ನೆ ಇದೆಯಾ